ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಅಥವಾ ಒಂದು ಸರ್ಜರಿ ಮೂಲಕ ಒಂದು ಸ್ತನಗಳ ಗಾತ್ರವನ್ನು ಹೆಚ್ಚಿಸುವುದು ಅಂತ ಸೊ ಮೊದಲನೇದಾಗಿ ನಾವು ಇದು ಒಂದು ಕಾರಣಗಳನ್ನು ನಾವು ನೋಡ್ತಾ ಇದು ಯಾವ ಕಾರಣಗಳಿಗೆ ನಾವು ಈ ಒಂದು ಸರ್ಜರಿಯನ್ನು ನಾವು ಮಾಡಬಹುದು ಅಂತ ಈ ಒಂದು ಸ್ತನಗಳ ಗಾತ್ರ ಕಡಿಮೆ ಇರುವುದು ಅವರ ಒಂದು ಬೆಳವಣಿಗೆ ಅನುಗುಣವಾಗಿ ಆಗಿರಬಹುದು ಸೊ ಅಂದರೆ ಅವರ ಒಂದು ಲೀನ್ ಪರ್ಸನಾಲಿಟಿ ಇದ್ದರೆ ಸೊ ಅವರಿಗೆ ಆ ಗಾತ್ರ ಕಡಿಮೆ ಇರತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಅಂದರೆ ತೆಳುವಾಗಿರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಸೊ ಮತ್ತೆ ಅಂದರೆ ಇದು ಬಿಫೋರ್ ಮ್ಯಾರೇಜ್ ಬಗ್ಗೆ ಹೇಳ್ತಾರೆ ಅಂದರೆ ಆಫ್ಟರ್ 18 ಇಯರ್ಸ್ ಅಂದರೆ ಫುಲ್ ಅವರು ಮೆಚೂರ್ ಆಗಿದ ನಂತರ ಈ ಒಂದು ಕೆಲವು ಸಂದರ್ಭಗಳಿರ್ತವೆ ಆದರೆ ದೇಹ ಸಮಟೈಮ್ಸ್ ಏನಾಗಿರುತ್ತೆ ಅವರು ದೇಹದ ಇನ್ನಿತರ ಪಾರ್ಟ್ಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಕಾರಣಾಂತರಗಳಿಂದ ಹೆರಿಡಿಟರಿ ಕಾರಣ ಇರಬಹುದು ಅಥವಾ ಬೇರೆ ಕಾರಣಗಳು ಹಾರ್ಮೋನಲ್ ವ್ಯತ್ಯಾಸಗಳಿರ್ಬೋದು ಸೊ ಆ ಕಾರಣಗಳಿಂದ ಆ ಒಂದು ಸ್ತನಗಳ ಬೆಳವಣಿಗೆ ಸರಿಯಾಗಿ ಆಗಿರುವುದಿಲ್ಲ ಸೊ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಸೊ ನಂತರ ಇನ್ನೊಂದು ಸಂದರ್ಭ ಬರೋದು ಯಾವಾಗ ಅಂತ ಹೇಳಿದ್ರೆ ಇದು ಪೋಸ್ಟ್ ಪ್ರೆಗ್ನೆನ್ಸಿ ಫೀಡಿಂಗ್ ಆದಮೇಲೆ ಅದು ಇನ್ವಲ್ಯೂಷನಲ್ ಸ್ಟೇಜ್ಗೆ ಹೋಗುತ್ತೆ ಅಂದರೆ ಕಡಿಮೆ ಗಾತ್ರ ಆಗುತ್ತೆ ಸೊ ಕಡಿಮೆ ಗಾತ್ರ ಆಗುತ್ತೆ ಒಂದು ಮತ್ತು ಜೋತು ಬೀಳುತ್ತೆ ಎರಡು ಸಂದರ್ಭ ಮತ್ತೊಂದು ಸಂದರ್ಭ ಯಾವಾಗ ಅಂತ ಹೇಳಿದ್ರೆ ಮಹಿಳೆ ತನ್ನ ಏಜ್ ಅದು ಅಡ್ವಾನ್ಸ್ ಆದಂಗೆ ಒಂದು 40 ಇಯರ್ಸ್ ಪ್ಲಸ್ ಆದಮೇಲೆ ಅಥವಾ 50 ಇಯರ್ಸ್ ಆ ರೀತಿ ಒಂದು ಏಜ್ ಗ್ರೂಪಲ್ಲಿ ಅದು ಸಾಮಾನ್ಯವಾಗಿ ಏಜ್ ಅನುಗುಣವಾಗಿ ಆ ಒಂದು ಇನ್ವಲ್ಯೂಷನ್ ಅಂದರೆ ಇದು ಕಾಂಟ್ರ್ಯಾಕ್ಟ್ ಆಗಿರುತ್ತೆ ಸೊ ಒಂದು ಅಂದರೆ ಸ್ತನಗಳ ಗಾತ್ರ ಕಡಿಮೆ ಆಗುತ್ತೆ ಸರ್ ಇಲ್ಲಿ ಯಾವುದೇ ಒಂದು ಸಂದರ್ಭ ಇರ್ಬೋದು ಸ್ತನಗಳ ಗಾತ್ರ ಕಡಿಮೆ ಒಂದು 18 ಒಂದು 50 ವರ್ಷದ ಮಹಿಳೆಗೆ ಯಾವುದೇ ಒಂದು ಕಾರಣಾಂತರಗಳಿಂದ ಈ ರೀತಿ ಒಂದು ಸಮಸ್ಯೆ ಇರುತ್ತೆ ಬಹಳ ಸಾಮಾನ್ಯವಾಗಿ ಈ ಸಮಸ್ಯೆ ಕಾಡುವಂಥದ್ದು ಮಹಿಳೆಯರಿಗೆ ಒಂದು ಈ ಪ್ರೆಗ್ನೆನ್ಸಿ ಆಗಿದ ಮೇಲೆ ಎಸ್ಪೆಷಲಿ ಫೀಡಿಂಗ್ ಆದಮೇಲೆ ಫೀಡಿಂಗ್ ಸ್ಟಾಪ್ ಆಗಿದ ಮೇಲೆ ಸೊ ಈ ಒಂದು ಗಾತ್ರ ಕಡಿಮೆ ಆಗ್ತಕ್ಕಂಥದ್ದು ಬಹಳ ಸಾಮಾನ್ಯ ಜಾಸ್ತಿಯಾಗಿ ಕಾಡ್ತಕ್ಕಂಥ ಸಮಸ್ಯೆ ಸೊ ಇಂಥ ಸಂದರ್ಭದಲ್ಲಿ ಆ ಒಂದು ಗಾತ್ರವನ್ನು ನಾವು ಏನು ಅಂದರೆ ಅವರ ದೇಹಕ್ಕೆ ಅನುಗುಣವಾಗಿ ಒಂದು ಅದು ಬಿಫೋರ್ ಪ್ರೆಗ್ನೆನ್ಸಿ ಇದ್ದರೆ ಅವರ ಒಂದು ಪ್ರಪೋರ್ಷನೇಟ್ ಆಗಿ ಬಾಡಿಗೆ ಮ್ಯಾಚ್ ಮಾಡ್ತಕ್ಕಂಥ ಒಂದು ಆಗ್ಮೆಂಟೇಷನ್ ಏನಿರುತ್ತೆ ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಮಾಡ್ಬೋದು ಸೊ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಕಡಿಮೆ ಗಾತ್ರ ಆದಾಗ ನಾವು ಬ್ರೆಸ್ಟ್ ಆಗ್ಮೆಂಟೇಷನ್ ಅಂತ ಮಾಡ್ಬೋದಾಗಿರುತ್ತೆ ಸೊ ಯಾವುದೇ ಒಂದು ಸ್ಟೇಜಲ್ಲಿ ನಾವು ಅದು ಏಜ್ ಅಡ್ವಾನ್ಸ್ ಆದಮೇಲೂ ಸಹ ಈ ಒಂದು ಸರ್ಜರಿಯನ್ನು ಮಾಡ್ಬೋದಾಗಿರುತ್ತೆ ಸೊ ಅಲ್ಲಿ ಏಜ್ದ ಲಿಮಿಟೇಷನ್ಸ್ ಇಲ್ಲ ಒಂದುಕ್ಕೆ ಸೊ ಇಲ್ಲಿ ನಾವು ಅಂದರೆ ಈಗ ಮತ್ತೊಮ್ಮೆ ಈ ಒಂಥ ಸಂದರ್ಭ ಬಂದಾಗ ಅಂದರೆ ಕೆಲವರು ಮಹಿಳೆಯರಿಗೆ ಕೆಲವು ಅವರಿಗೆ ಸಿಗ್ತಕ್ಕಂಥ ಒಂದು ಪರಿಹಾರಗಳು ಅಥವಾ ಯೋಚನೆಗಳು ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕ್ರೀಮಿಂದ ಅಥವಾ ಯಾವುದಾದ್ರೂ ಇಂಜೆಕ್ಷನಿಂದ ಹಾರ್ಮೋನಲ್ ಇಂಜೆಕ್ಷನಿಂದ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ಸಿಂದ ಪರಿಹಾರ ಕಂಡುಕೊಳ್ಳಬಹುದಾ ಅಂತ ಸೊ ಆದರೆ ಅದು ಸಾಧ್ಯವಿರುವುದಿಲ್ಲ ಯಾಕಂದರೆ ಯಾವುದೂ ಒಂದು ಸೈಂಟಿಫಿಕ್ ಆಗಿರುವುದಿಲ್ಲ ಮತ್ತು ಇದು ಸಾಧ್ಯವಿರುವುದಿಲ್ಲ ಸೊ ಹಾಗಾಗಿ ಒಂದೇ ಒಂದು ದಾರಿ ಇಂಥ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಬ್ರೆಸ್ಟ್ ಆಗ್ಮೆಂಟೇಷನ್ ಅಥವಾ ಸರ್ಜಿಕಲ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತಾರೆ ಓಕೆ ಸೊ ಅದನ್ನು ನಾವು ಹೇಗೆ ಮಾಡ್ತೀವಿ ಅಂತ ನಾವು ನೋಡಿದಾಗ ಇಲ್ಲಿ ನಾವು ಸಿಲಿಕಾನ್ ಇಂಪ್ಲಾಂಟ್ಸ್ ಅನ್ನೋದನ್ನು ನಾವು ಯೂಸ್ ಮಾಡ್ತೇವೆ ಅದು ಒಂದು ಮೆಥಡು ಸೊ ಮತ್ತೊಂದು ಮೆಥಡ್ ಏನಂತ ಹೇಳಿದ್ರೆ ನಾವು ಅದು ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಮಾಡ್ತೇವೆ ಸೊ ಫ್ಯಾಟ್ ಗ್ರಾಫ್ಟಿಂಗ್ ಅನ್ನೋದನ್ನು ಸಹ ಅದೊಂದು ಮೆಥಡ್ ಅಂದರೆ ಬೇರೆ ಭಾಗದಲ್ಲಿ ಫ್ಯಾಟ್ ಹೆಚ್ಚು ಜಾಸ್ತಿ ಇರತಕ್ಕಂಥದ್ದನ್ನು ಆ ಒಂದು ಶಿಫ್ಟ್ ಮಾಡ್ತಕ್ಕಂಥದ್ದು ಇರ್ತದೆ ಓಕೆ ಇಲ್ಲಿ ನಾವು ಒಂದು ಸಿಲಿಕಾನ್ ಇಂಪ್ಲಾಂಟನ್ನು ನಾವು ಇದನ್ನು ನೋಡಿದಾಗ ಇದು 4th generation ಇಂಪ್ಲಾಂಟ್ ಆಗಿರುತ್ತೆ ಮತ್ತು USFDA ಅಪ್ರೂವ್ಡ್ ಆಗಿರುತ್ತೆ ಇಲ್ಲಿ ನಾವು ಇಂಪ್ಲಾಂಟನ್ನು ಒಂದು ಬ್ರೆಸ್ಟ್ ಹಿಂಭಾಗದಲ್ಲಿ ನಾವು ಅಂದರೆ ಬ್ರೆಸ್ಟ್ ಟಿಶ್ಯೂ ಹಿಂಭಾಗದಲ್ಲಿ ನಾವು ಪ್ಲೇಸ್ ಮಾಡಿರ್ತೇವೆ ಸೊ ಇದು ಒಂದು 2 hours ಸರ್ಜರಿ ಇದ್ದು ಜನರಲ್ ಅನಸ್ಥೀಷ್ಯದಲ್ಲಿ ನಾವು ಮಾಡ್ತೇವೆ ಸೊ ಅದೇ ದಿನ ಅವರಿಗೆ ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ ಅಂದರೆ ಒಂದು ಇನ್ಫ್ರಾಮ್ಯಾಮರಿ ಫೋಲ್ಡ್ ಅಂತೀವಿ ಅಂತ ಒಂದು 3-4 centimeters ಒಂದು ಫೋಲ್ಡ್ ಮೂಲಕ ಸೊ ಆ ಒಂದು ಇದು ಇಂಪ್ಲಾಂಟನ್ನು ಪ್ಲೇಸ್ ಮಾಡಲಾಗುತ್ತೆ ಸೊ ಇಲ್ಲಿ ಅವರಿಗೆ ನೆಕ್ಸ್ಟ್ ಅನ್ಕೊಳ್ಳೋದು ಸ್ಕಾರ್ ಏನಾದರೂ ಉಳಿಯುತ್ತಾ ಅಂತ ಸ್ಕಾರ್ ಉಳಿಯೋದಿಲ್ಲ ಅಲ್ಲಿ ಅದು ಕಾಲಕ್ರಮೇಣ ಅದನ್ನು ಅದು ಸಹ ಏನು ಕಾಣಿಸೋದಿಲ್ಲ ಅಂತ ಹೇಳ್ಬೋದು ಸೊ ಇದು ಒಂದು 4 ತಿಂಗಳಾದ ನಂತರ ಒಂದು ಸ್ಕಾರ್ನ ನೋಡಿದಾಗ ಅಂತ ಏನು ಕಾಣಿಸ್ತಾ ಇರಲ್ಲ ಅದೇ ರಿಸಲ್ಟ್ ಇರುತ್ತೆ ಸೊ ಇಲ್ಲಿ ಕೆಲವ್ರನ್ನ ನಾವು ಅದೇ ಈ ರೀತಿ ನಾವು ನೋಡಿದಾಗ ಒಂದು ಕೆಲವು ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಅದ ಚೇಂಜಸ್ಗಳು ಅಂದರೆ ಇಲ್ಲಿ ಆನ್ ಟೇಬಲ್ ಚೇಂಜಸ್ ಇರುತ್ತೆ ಒಂದು ಎರಡನೇದು ಲೈಫ್ ಟೈಮ್ ಇರುತ್ತೆ ಅಂದರೆ ಪರ್ಮನೆಂಟ್ ರಿಸಲ್ಟ್ಸ್ ಅಂತ ಇರ್ತದೆ ಸೊ ಯಾವುದೇ ಕಾರಣವಾಗಿ ಅಂದರೆ ಫೀಡಿಂಗ್ ಆಗಿದ್ಮೇಲೆ ಇರ್ಬೋದು ಏಜ್ ವೈಸ್ ಆಗಿರ್ಬೋದು ಸೊ ಯಾವುದೇ ಕಾರಣಕ್ಕೆ ಇಲ್ಲಿ ಗಾತ್ರಗಳು ಕಡಿಮೆಯಾಗುವುದಿಲ್ಲ ಸೊ ಹಾಗಾಗಿ ಪರ್ಮನೆಂಟ್ ರಿಸಲ್ಟ್ಸ್ ಇರುತ್ತೆ ನೆಕ್ಸ್ಟ್ ಒಂದು ಸೇಫ್ಟಿ ವಿಚಾರಗಳು ಅವ್ರನ್ನ ಅದನ್ನು ವಿಚಾರ ಮಾಡ್ತಾರೆ ಅಂದರೆ ಇದು ಸೇಫಾ ಅಂತ ಈಗ ಯಾಕಂದರೆ ಇದು ನಾವು ಒಂದು ಯಾವುದೋ ಒಂದು ಇಂಪ್ಲಾಂಟನ್ನು ನಾವು ಅಳವಡಿಸ್ತಾ ಇದ್ದೇವೆ ದೇಹಕ್ಕೆ ಅದು ದೇಹಕ್ಕೆ ಒಗ್ಗಿಕೊಳ್ಳುತ್ತಾ ಅದು ಏನಾದರೂ ತೊಂದರೆ ಮಾಡುತ್ತಾ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ಸೊ ಇಲ್ಲಿ ಏನಾಗಿರುತ್ತೆ ನಾವು ಯೂಸ್ ಮಾಡ್ತಕ್ಕಂಥ ಇಂಪ್ಲಾಂಟ್ಸ್ಗಳು USFDA ಅಪ್ರೂವ್ಡ್ ಇಂಪ್ಲಾಂಟ್ಸ್ ಆಗಿದ್ದು
ಸೊ ಅದು ಸೇಫ್ ಆಗಿರುತ್ತೆ ಅಂದ್ರೆ ಆ ಒಂದು ಸೇಫ್ಟಿನ ಇರತಕ್ಕಂತ ಇಂಪ್ಲಾಂಟ್ಸ್ ಅನ್ನು ನಾವು ಮಾತ್ರ ಬಳಸಲಾಗುತ್ತೆ ಹಾಗಾಗಿ ಯಾವುದೇ ಒಂದು ವಿಚಾರ ಇರೋದಿಲ್ಲ ಇಲ್ಲಿ ಓಕೆ ಆಮೇಲೆ ಇಲ್ಲಿ ಫ್ಯಾಟ್ ತರ ಇದು ಕರಗದೆ ಹೋಗೋದ್ರಿಂದ ಲೈಫ್ ಟೈಮ್ ಉಳಿಯುತ್ತೆ ಶೇಪ್ ಮತ್ತೆ ಸೈಜ್ ವಾಲ್ಯೂಮ್ ಏನಿರುತ್ತೆ ಯಾವುದೇ ವಯಸ್ಸಿನಲ್ಲಿ ಅವರು ಮಾಡಿಸ್ಕೊಂಡು ಅದಾದ ನಂತರ ಆ ಲೈಫ್ ಟೈಮ್ ಹಾಗೆ ಉಳಿಯುತ್ತೆ ಓಕೆ ಅದರ ಬಗ್ಗೆ ಮಾತಾಡೋಣ ಡಾಕ್ಟರ್ ಒಂದು ಕರೆ ತಗೊಳ್ಳೋಣ ಹಲೋ ಹಲೋ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ ತಮ್ಮ ಪ್ರಶ್ನೆ ಕೇಳಿ ಸರ್ ಆಕ್ಚುಲಿ ನನ್ನ ವೈಫ್ ಬಂದ್ಬಿಟ್ಟು ಒಂದ್ ಬ್ರೆಸ್ಟ್ ಸ್ವಲ್ಪ ಚಿಕ್ಕದಾಗಿದೆ ಒಂದ್ ಬ್ರೆಸ್ಟ್ ಲಾರ್ಜ್ ಆಗಿದೆ ಇದು ಏನು ಪ್ರಾಬ್ಲಮ್ ಆಗಲ್ವಾ ಅಥವಾ ಕಾಮನ್ ಆಗಿ ಅದೇ ತರ ಇರುತ್ತಾ ಅಂದ್ರೆ ಇಲ್ಲಿ ವ್ಯತ್ಯಾಸಗಳು ಕಡಿಮೆ ಪ್ರಮಾಣದಲ್ಲಿ ಇರೋದು ಸಾಮಾನ್ಯವಾಗಿರುತ್ತೆ ಪ್ರತಿಯೊಬ್ಬ ಮಹಿಳೆಗೂ 100% ಮಹಿಳೆಯಲ್ಲೇ ನಾವು ಇದನ್ನೆಲ್ಲ ನಾವು ನೋಡಿದಾಗ ಒಂದು ಸೈನ್ಸ್ ಏನು ಹೇಳುತ್ತೆ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇರೋದು ಸಾಮಾನ್ಯ ಆದರೆ ಅದು ತುಂಬ ಹೆಚ್ಚಿನ ಡಿಫರೆನ್ಸ್ ಆಗಿದ್ದಾಗ ಸೊ ಅದನ್ನು ಸರಿಪಡಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತದೆ ಸೊ ನಮ್ಮ ಒಂದು ಒಂದು ಸರ್ಜಿಕಲ್ ಟೆಕ್ನಿಕ್ಸ್ ಮೂಲಕ ಆ ಒಂದು ಸಮ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಿಮೆಟ್ರಿಕಲ್ ಅಂತ ಏನು ಹೇಳ್ತಾರೆ ಅದು ಸಾಧ್ಯತೆ ಇರುತ್ತದೆ ಓಕೆ ಅದನ್ನು ಒಮ್ಮೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಟ್ ಅದೇ ರೀತಿಯಲ್ಲಿ ಡಾಕ್ಟರ್ ಇವಾಗ ಈ ಓಕೆ ಇನ್ನೂ ಒಂದು ಕರೆ ಇದೆ ಕರೆ ತಗೊಳ್ಳೋಣ ಹಲೋ ಹಲೋ ಹೇಳಿ ಮಾ ತಮ್ಮ ಪ್ರಶ್ನೆ ಕೇಳಿ ತೂಕ ಕಮ್ಮಿ ಇದೆ ದಪ್ಪ ಆಗಬೇಕು ಅಂದ್ರೆ ಏನ್ ಮಾಡಬೇಕು ತೂಕ ಹೌದಮ್ಮ ಇದೇನಾಗಿರುತ್ತೆ ಈ ಒಂದು ವಯಸ್ಸಿನಲ್ಲಿ ನಿಮಗೆ ಒಂದು ಈ ಜೆನೆಟಿಕ್ಸ್ ಪ್ರಕಾರವಾಗಿ ಈ ಒಂದು ತೆಳುವಿರ್ತಕ್ಕಂಥ ಪರ್ಸನಾಲಿಟಿ ಅಥವಾ ಒಬೆಸಿಟಿ ಅಂದರೆ ಬೊಜ್ಜುತನ ಬರತಕ್ಕಂಥ ಸಂದರ್ಭ ಇವೆಲ್ಲ ಜೆನೆಟಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ತಂದೆ ತಾಯಿಗಳು ಈ ರೀತಿ ಒಂದು ಇದು ತೂಕ ಕಡಿಮೆ ಇದ್ದಲ್ಲಿ ನಿಮಗೂ ಸಹ ಅದೇ ರೀತಿ ಒಂದು ಆ ಒಂದು ಸಂದರ್ಭ ಇರ್ತದೆ ಸೊ ಇದನ್ನು ಸರಿಪಡಿಸಲಿಕ್ಕೆ ಕಷ್ಟ ಸಾಧ್ಯವಾಗಿರುತ್ತೆ ಸೊ ಅಷ್ಟು ಸಮಂಜಸವಾಗಿ ಉತ್ತರ ನಿಮಗೆ ಸಿಗೋದಿಲ್ಲ ಸೊ ನಿಮ್ಮ ಒಂದು ಡಯಟಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಸೊ ಹಾಗಾಗಿ ಅದು ಬಿಟ್ಟರೆ ಹಾಗಂತ ಹೇಳಿ ಅತಿ ಹೆಚ್ಚು ಸಹ ಡಯಟ್ ಮಾಡಬಾರ್ದು ಸೊ ನೀವು ನಾರ್ಮಲಾಗಿ ತೊಗೊಳ್ತಾ ಹೋಗಿರಬೇಕು ಮತ್ತು ಇದಕ್ಕೆ ಒಂದು ಅಡ್ಡದಾರಿಗಳು ಅಂದರೆ ಕೆಲವು ಹಾರ್ಮೋನ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಆ ರೀತಿ ಯೋಚನೆ ಮಾಡಬೇಡಿ ಅಂದರೆ ಜೆನೆಟಿಕಲಿ ಇದ್ದಾಗ ಅದನ್ನು ಸರಿಪಡಿಸೋದು ಕಷ್ಟ ಸಾಧ್ಯ ಇರುತ್ತೆ ಸೊ ಅದನ್ನು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಸಮಟೈಮ್ಸ್ ಇರುತ್ತೆ ಅದನ್ನು ತಮ್ಮ ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ ತಮ್ಮ ಪ್ರಶ್ನೆ ಕೇಳಿ ಹಲೋ ಓಕೆ ಲೈನ್ ಕಟ್ ಆಗಿರ್ತದೆ ಬಟ್ ಡಾಕ್ಟರ್ ಇವಾಗ ಈ ಬ್ರೆಸ್ಟ್ ರಿಡಕ್ಷನ್ ಅನ್ನೋ ಒಂದು ಸಂದರ್ಭಕ್ಕೆ ಬಂದಾಗ ಇದು ಯಾವ ರೀತಿಯಲ್ಲಿ ಮಾಡಲಾಗ್ತದೆ ಡಾಕ್ಟ್ರೆ ಇದು ಬ್ರೆಸ್ಟ್ ರಿಡಕ್ಷನ್ ಅನ್ನೋದು ಅದೇ ಈಗ ಬ್ರೆಸ್ಟ್ ಸೈಜ್ ದೊಡ್ಡದಿದ್ದಾಗ ನಾವು ಈ ಒಂದು ಅಂದರೆ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು ಇದು ಒಂದು ತರಹದ ಸರ್ಜಿಕಲ್ ಟೆಕ್ನಿಕ್ ಸಹ ನಮ್ಮ ಕಾಸ್ಮೆಟಿಕ್ ಸರ್ಜರಿಯಲ್ಲಿ ಸೊ ಇಲ್ಲಿ ಇದು ಯಾವ ಸಂದರ್ಭಗಳಲ್ಲಿ ನಾವು ಈ ಒಂದು ದೊಡ್ಡ ಬ್ರೆಸ್ಟ್ ಅಥವಾ ಬಿಗ್ ಬ್ರೆಸ್ಟನ್ನು ನೋಡ್ತೇವೆ ಅಂತ ನೋಡಿದಾಗ ಒಂದು ಯಂಗರ್ ಏಜ್ ಗ್ರೂಪಲ್ಲಿ ಅರೌಂಡ್ ಅಂದರೆ ಮೆಚೂರ್ ಆದಮೇಲೆ 18-20 ಇಯರ್ಸಲ್ಲಿ ಸಹ ಕೆಲವರಿಗೆ ಈ ಒಂದು ಸಮಸ್ಯೆಯಿಂದ ಬಳಲ್ತಾಯಿರ್ತಾರೆ ಕಾರಣ ಏನು ಜೆನೆಟಿಕ್ಸ್ ಕಾರಣ ಇರ್ತದೆ ಆ ಯಂಗರ್ ಏಜ್ ಗ್ರೂಪಲ್ಲಿ ಈ ರೀತಿ ಆಗಬೇಕು ಅಂದರೆ ಅದಕ್ಕೆ ನಾವು ಒರಿಜಿನಲ್ ಹೈಪರ್ಟ್ರೋಫಿ ಅಂತ ನಾವು ಹೇಳ್ತೇವೆ ಸೊ ಅದಾದ ನಂತರ ಒಂದು ಅಂದರೆ ಲೆಸ್ ಪರ್ಸೆಂಟೇಜ್ ಆಫ್ ದ ಕೇಸ್ ಅರೌಂಡ್ 20% ಆಫ್ ದ ಕೇಸಸ್ಸಲ್ಲಿ ಈ ಒಂದು ಪ್ರೆಗ್ನೆನ್ಸಿ ಆಗಿದ ನಂತರ ಈ ಒಂದು ಸಂದರ್ಭ ಈ ಥರ ಒಂದು ಬಿಗ್ ಬ್ರೆಸ್ಟ್ ಬರ್ತಕ್ಕಂಥ ಒಂದು ಸಂದರ್ಭ ಅಥವಾ ಇರ್ತದೆ ಕೆಲವರಿಗೆ ಅಂದರೆ ಒಂದು ಈ ಒಬೆಸಿಟಿ ಹೇಗೆ ಒಂದು ಪಾರ್ಟ್ ಆಫ್ ಒಬೆಸಿಟಿ ಇರ್ತದೆ ಸೊ ಅಂಥವರಿಗೆ ಸಹ ಈ ಒಂದು ಬಿಗ್ ಬ್ರೆಸ್ಟ್ ಅನ್ನೋದು ಇರ್ತದೆ ಪಾರ್ಟ್ ಆಫ್ ಒಬೆಸಿಟಿ ಜನರಲ್ ಒಬೆಸಿಟಿ ಅವರು ಹೆಡ್ ಟು ಟೋ ಎಲ್ಲ ದಪ್ಪ ಆಗಿರ್ತಾರೆ ಹಾಗಾಗಿ ಅದು ಸಹ ಒಂದು ಅಂಗವಾಗಿರೋದ್ರಿಂದ ದೇಹದ ಅಂಗ ಅದು ಸಹ ಒಂದು ದೊಡ್ಡದಾಗಿರೋ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದೊಂಥರ ಮುಜುಗರವಾದ ಒಂದು ಸಮಸ್ಯೆ ಇಲ್ಲಿ ಅವರಿಗೆ ದೇಹಕ್ಕೆ ಅನುಗುಣವಾಗಿ ಇಲ್ಲದೇ ಇದ್ದಾಗ ಒಂದು ಅವರ ಸ್ನೇಹಿತರಲ್ಲಿ ಬೆರೀಲಿಕ್ಕೆ ಕಷ್ಟ ಇರುತ್ತೆ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಬೆರೀಲಿಕ್ಕೆ ಅದು ಒಂದು ಕಷ್ಟ ಇರುತ್ತದೆ ಆ ಒಂದು ಡ್ರೆಸ್ಸುಗಳು ಅವರ ಒಂದು ಏನು ಉಡುಪುಗಳನ್ನ ಹಾಕ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇರುತ್ತೆ ಹೊಂದಾಣಿಕೆ ಆಗ್ತಾ ಇರಲ್ಲ ಸೊ ಇದು ಭಾಳ ಒಂದು ಕಷ್ಟವಾದ ಸಮಸ್ಯೆ ಮಾನಸಿಕವಾದ ಸಮಸ್ಯೆ ಮತ್ತು ಫಿಸಿಕಲ್ನಾಗಿ ನಾವು ನೋಡಿದಾಗ ಅವರಿಗೆ ಒಂದು ದೇಹಕ್ಕೆ ಭಾರವಾಗಿರುತ್ತೆ ಬೆನ್ನು ನೋವು ಕುತ್ತಿಗೆ ನೋವು ಸೊ ಹಾಗೆ ಒಂದು ಬ್ರೆಸ್ಟ್ ಪೇನು ಸೊ ಈ ರೀತಿಯ ಒಂದು ಹಲವಾರು ಸಮಸ್ಯೆಗಳಿಂದ ತೊಂದರೆಗಳಿರ್ತದೆ ಅವ್ರಿಗೆ ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಅಲ್ಲಿ ಮೆಡಿಕಲಲ್ಲಿ ಅದಕ್ಕೆ ಒಂದು ಉತ್ತರ ಇರೋದಿಲ್ಲ ಅಂದರೆ ಯಾವುದೇ ಒಂದು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಸಿಂದ ಅದಕ್ಕೆ ಉತ್ತರ ಅನ್ನೋದು ಇರೋದಿಲ್ಲ ಅಥವಾ ಕ್ರೀಮ್ಸ್ ಅಂತ ಇಟ್ಕೊಳ್ಳೋದು ಸೊ ಇಂಥ ಸಂದರ್ಭದಲ್ಲಿ ಬ್ರೆಸ್ಟ್ ರಿಡಕ್ಷನ್
ಅನ್ನೋ ಒಂದು ಸರ್ಜರಿ ಮೂಲಕನೇ ಅವರಿಗೆ ನಾವು ಅವ್ರ ಉತ್ತರ ಪಡೆಯಬೇಕಾಗಿರುತ್ತೆ. ಸೊ ನಾವು ಬ್ರೆಸ್ಟ್ ರಿಡಕ್ಷನ್ ಅನ್ನೋದು ಸರ್ಜರಿ ನಾವು ಹೇಗೆ ಮಾಡ್ತೇವೆ ಅದ್ರ ಬಗ್ಗೆ ನಾವು ನೋಡಿದಾಗ, ಸೊ ಇದು ಸಹ ಒಂದು ದಿವಸದ ಒಂದು ಸರ್ಜರಿ ಆಗಿರುತ್ತೆ ಬ್ರೆಸ್ಟ್ ರಿಡಕ್ಷನ್ ಅನ್ನೋದು. ಸೊ ಅಂದರೆ ಇಲ್ಲಿ ಅವರು ನೆಕ್ಸ್ಟ್ ದಿವಸದಿಂದ ತಮ್ಮ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಳ್ಬೋದು ಅಂತ ಇರ್ತದೆ. ಅದು ಒಂದು 4 to 5 hour ಸರ್ಜರಿ ಇರ್ತದೆ. ಸೊ ಇಲ್ಲಿ ಅವರಿಗೆ ಒಂದು ಜನರಲ್ ಅನಸ್ಥೀಷಿಯಾದಲ್ಲಿ ಮಾಡಲಾಗಿರುತ್ತೆ. ಇಲ್ಲಿ ನಾವು ಅವರಿಗೆ ದೇಹಕ್ಕೆ ತಕ್ಕಂಗೆ ಅನುಗುಣವಾಗಿ ಅದು ಹೆಚ್ಚಿನ ಒಂದು ಪ್ರಮಾಣದ ಏನು ಬ್ರೆಸ್ಟನ್ನು ನಾವು ರೆಡ್ಯೂಸ್ ಮಾಡುತ್ತೇವೆ. ಸೊ ಅದು ಈ ರೀತಿಯಾಗಿರುತ್ತೆ. ಸೊ ನಾವು ಅದನ್ನು ಮೊದಲು ಅಥವಾ ನಂತರ ನಾವು ನೋಡಿದಾಗ ಸಾಮಾನ್ಯವಾಗಿ ಈ ರೀತಿ ಒಂದು ವ್ಯತ್ಯಾಸಗಳು, ಅದು ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ ಮತ್ತು ಪರ್ಮನೆಂಟ್ ರಿಸಲ್ಟ್ಸ್ ಇರುತ್ತೆ. ಇಲ್ಲಿ ಅದು ಎಲ್ಲರೂ ಅದು ಒಂದು ಯೋಚನೆ ಮಾಡ್ತಕ್ಕಂಥದ್ದು ಏನಂದರೆ, ರಿಸಲ್ಟ್ಸ್ ಏನಾದರೂ ಬರಬಹುದು ಆದರೆ ಪರ್ಮನೆಂಟಾಗಿ ಉಳಿಯುತ್ತಾ, ಮತ್ತೆ ವಾಪಸ್ ಬರುತ್ತಾ ಈ ಸಮಸ್ಯೆ ಅಂತ. ಸೊ ಈ ಸಮಸ್ಯೆ ಮತ್ತೆ ಪುನಃ ಬರೋದಿಲ್ಲ. ಸೊ ಅದು ಒನ್ ಟೈಮ್ ನಾವು ಅದೇ ನಾವು ಮಾಡಿರ್ತೇವೆ ಅದು ರಿಸಲ್ಟ್ಸು ಪರ್ಮನೆಂಟ್ ಆಗಿ ಉಳಿಯುತ್ತದೆ. ಅದ್ರ ಬಗ್ಗೆ ಮಾತನಾಡೋಕ್ಕೆ ಒಂದು ಕರೆ ಇದೆ ತಗೋಣ. ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತದೆ ಹೇಳಿ ಮಾ. ಹಲೋ ಹಲೋ ಹೇಳಿ. ಹೌದು, ಈಗ ನೀವು ಅದೇ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ? ಹನ್ನೊಂದು ತಿಂಗಳಿದೆ. ಸರಿ, ಈ ಸಮಸ್ಯೆ ಅಂದರೆ ಏನು ಹೇಳಿದ್ರೆ, ಸಾಮಾನ್ಯವಾಗಿ ಅದು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಆ ರೀತಿ ಒಂದು ಗಾತ್ರ ಜಾಸ್ತಿ ಆಗ್ತಕ್ಕಂಥದ್ದು ಸಾಮಾನ್ಯ ಆಗಿರುತ್ತೆ. ಅದೇ ನಾನು ನಿಮ್ಗೆ ಏನು ಹೇಳೋದು ಅಂದರೆ, ಇದು ಒಂದು ನಿಮ್ಮ ಒಂದು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಸ್ಟಾಪ್ ಆಗಿದ ನಂತರ ಒಂದು ಒಂದು 3-4 ತಿಂಗಳ ಅವಕಾಶ ಕೊಡಿ, ಅಂದರೆ ನಾರ್ಮಲ್ ಸ್ಟೇಜ್ ಬರಲಿಕ್ಕೆ. ಅಂಥ ಸಂದರ್ಭದಲ್ಲೂ ನಿಮಗೆ ಅದು ನಿಮ್ಮ ಒಂದು ದೇಹಕ್ಕೆ ಅದು ಗಾತ್ರ ದೊಡ್ಡದು ಅನ್ನಿಸ್ತಾ ಇದೆ ಅಥವಾ ತೊಂದರೆ ಅನ್ನಿಸ್ತಾ ಇದೆ, ಮುಜುಗರ ಅನ್ನಿಸ್ತಾ ಇದೆ ಅಂದರೆ, ಡೆಫಿನೆಟ್ಲಿ ನೀವು ಇದೊಂದು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಬಗ್ಗೆ ನೀವು ಯೋಚನೆ ಮಾಡಿ ಪರಿಹಾರ ಕಂಡುಕೊಳ್ಬೋದಮ್ಮ. ಓಕೆ, ಮಾಡಲಿಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಡಾಕ್ಟರ್ ಸ್ಲೈವ್ ನಿರ್ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಮಗೆ ಈ ಸಾಮಾನ್ಯವಾಗಿ ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳುವಂಥದ್ದು ಯಾರಿಗೆ ಬೇಕಾದರೂ ಮಾಡಬಹುದಾ, ಅಥವಾ ಇವಾಗ ಕೆಲವೊಂದು ಬಾರಿ ಇವಾಗ ಅದನ್ನು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತದೆ, ಬಟ್ ಇದನ್ನು ಮಾಡಿಸ್ಕೊಂಡಿದ್ದಾಗೋಗಿದೆ ಅಂತ ಹೇಳುವಂಥ ಒಂದು ಪ್ರಶ್ನೆಗಳು ಬರ್ಬೋದು. ಸೊ ಇವಾಗ ಇದ್ರದ್ದು ಪರ್ಮನೆಂಟ್ ಅಂತ ಹೇಳಿದ್ರೆ ಇವಾಗ ಮತ್ತೊಮ್ಮೆ ಅದನ್ನು ಗಾತ್ರ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತದೆ ಅಂತ ಹೇಳಿ ಒಂದು ಕನ್ಸರ್ನ್ ಇದ್ದರೆ, ಇದು ತಾನಾಗ ತಾನೇ ಇವಾಗ ಕಮ್ಮಿ ಆಗುವಂಥ ಚಾನ್ಸಸ್ ಇರಬಹುದಾಗಿತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಸಾಮಾನ್ಯವಾಗಿ ಇದು ಒಂದು ಗಾತ್ರ ಜಾಸ್ತಿ ಆದಾಗ ಅದಕ್ಕೆ ಒಂದು ಕಾರಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಪ್ರೀ ಪ್ರೆಗ್ನೆನ್ಸಿಯಲ್ಲಿ, ಅಂದರೆ ಬಿಫೋರ್ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಗಾತ್ರ ಜಾಸ್ತಿ ಆದಾಗ ತಾನೇ ಕಡಿಮೆ ಆಗೋ ಸಾಧ್ಯತೆಗಳು ಬಹಳನೇ ಕಡಿಮೆ. ಯಾಕಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಥವಾ ಒರಿಜಿನಲ್ ಹೈಪರ್ಟ್ರೋಫಿಯಿಂದ ಅಥವಾ ಜೆನೆಟಿಕ್ ಫ್ಯಾಕ್ಟ್ರಿಂದ ಆ ರೀತಿ ಆಗಿರುತ್ತೆ. ಸೊ ಅಲ್ಲಿ ಆಗೋದಿಲ್ಲ. ನೆಕ್ಸ್ಟು ಒಂದು ಈ ಒಂದು ಬ್ರೆಸ್ಟ್ ಫೀಡಿಂಗ್ ಪಾರ್ಟಿಗೆ ನಾವು ಬಂದಾಗ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಸಾಮಾನ್ಯವಾಗಿರುತ್ತೆ. ನಾನು ಹೇಳೋದು ಇನ್ವಲ್ಯೂಷನ್, ಅಂದರೆ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಿ ಒಂದು 3-4 ತಿಂಗಳು ಅಥವಾ 6 ತಿಂಗಳ ತನಕ ಅದಕ್ಕೆ ಅವಕಾಶ ಕೊಡಬೇಕು ತನ್ನ ಒಂದು ನಾರ್ಮಲ್ ಸ್ಟೇಜಿಗೆ ಎಷ್ಟು ಕುಗ್ಗುತ್ತೆ ಅಥವಾ ಎಷ್ಟು ಒಂದು ಡಿಫರೆನ್ಸ್ ಆಗುತ್ತೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ನಾವು ವೇಟ್ ಮಾಡಿ ಅದನ್ನು ಮುಂದಿನ ಒಂದು ಹೆಜ್ಜೆ ತೊಗೊಳ್ಬೇಕಾಗಿರುತ್ತೆ. ಅದೇ ಒಂದು ಏಜ್ ವೈಸ್ ಬಿಕಾಸ್ ಆಫ್ ಒಬೆಸಿಟಿ ಇರುತ್ತಲ್ಲ, ಅದು ಕಡಿಮೆ ಆಗುವುದಿಲ್ಲ. ಅಂದರೆ ಒಬೆಸಿಟಿ, ಜನರಲ್ ಒಬೆಸಿಟಿ ಕಡಿಮೆ ಆಗೋ ಸಂದರ್ಭ ಇದ್ದಾಗ ಅದು ಸಹ ಒಂದು ಕಡಿಮೆ ಆಗೋ ಸಂದರ್ಭ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ವೇಟ್ ಮಾಡ್ಬೋದಾಗಿರುತ್ತೆ, ಒಬೆಸಿಟಿ ಪಾರ್ಟ್ ಆಫ್ ಒಬೆಸಿಟಿ ಇದ್ದಾಗ. ಇಲ್ಲಿ ಏಜ್ ವೈಸ್ ಈ ಥರ ಒಂದು ಪ್ರಾಬ್ಲಮ್ ಬಂದಾಗ, ಸೊ ಅಲ್ಲಿ ಸಹ ಕಡಿಮೆ ಆಗೋದಿಲ್ಲ. ಅಲ್ಲಿ ಏನಾಗಿರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಸರ್ಜರಿ ಉತ್ತರ ಬೇಕಾಗಿರುತ್ತೆ. ಓಕೆ, ಈ ಬ್ರೆಸ್ಟ್ ಲಿಫ್ಟ್ ಅಂತ ಹೇಳುವಂಥದ್ದು ಯಾವ ಸಂದರ್ಭದಲ್ಲಿ ಮಾಡಲಾಗ್ತದೆ ಡಾಕ್ಟ್ರೆ? ಅದು ಬ್ರೆಸ್ಟ್ ಲಿಫ್ಟ್ ಅಂತ ಹೇಳಿದಾಗ ಯಾವಾಗ ಅಂತ ಹೇಳಿದ್ರೆ, ಒಂದು ಬ್ರೆಸ್ಟ್ ಜೋತು ಬಿದ್ದಾಗ ಅಂದರೆ ಸಂದರ್ಭ. ಇದು ಒಂದು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು, ಒಂದು ತೆಳು ಪರ್ಸನಾಲಿಟಿ ಇದ್ದಾಗ, ಅದಕ್ಕಿಂತ ಜಾಸ್ತಿಯಾಗಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈ ಪೋಸ್ಟ್ ಬ್ರೆಸ್ಟ್ ಫೀಡಿಂಗ್. ಅಂದರೆ ಒಂದು ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಆದ ನಂತರ ಅವರ ಒಂದು ಒಂದು ಏನಾಗುತ್ತೆ, ಬ್ರೆಸ್ಟ್ ರಿಡಕ್ಷನ್ ಆಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ, ಗಾತ್ರದಲ್ಲಿ ಕಡಿಮೆ ಆಗುತ್ತೆ. ಅದರ ಜೊತೆ ಜೊತೆಯಲ್ಲಿ ಸಹ ಒಂದು ಈ ಜೋತು ಬೀಳ್ತಕ್ಕಂಥದ್ದು ಸಾಮಾನ್ಯ ಸಮಸ್ಯೆ ಆಗಿರುತ್ತೆ. ಸೊ ಅವರಿಗೆ ಅವರಿಗೆ ಮತ್ತೆ ಒಂದು ಅಥವಾ 2-3 ಪ್ರೆಗ್ನೆನ್ಸಿ ಈ ಥರ ಆಗಿದ ನಂತರ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮತ್ತೆ ಏಜ್ ವೈಸ್ ಆಗ್ತಾ ಇದ್ದಾಗ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ತಾನಾಗಿ ಸರಿ ಹೋಗೋ ಅನ್ನೋ ಪ್ರಶ್ನೆ ಇರುವುದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಇದೊಂದು ಬ್ರೆಸ್ಟ್ ಲಿಫ್ಟ್ ಅಥವಾ ಅದನ್ನು ನಾವು ಒಂದು ಸರ್ಜಿಕಲ್ ಟೆಕ್ನಿಕ್ ಮೂಲಕ ಒಂದು ಮ್ಯಾಸ್ಟೋಪೆಕ್ಸಿ ಅಂತೀವಿ. ಸೊ ಅದು ಒಂದು ನಾರ್ಮಲ್ ಪೊಸಿಷನ್ಗೆ ತರ್ತಕ್ಕಂಥದ್ದು. ಸೊ ಒಂದು ನಿಪ್ಪಲೇರ ಕಾಂಪ್ಲೆಕ್ಸ್ ಒಂದು ನಾರ್ಮಲ್ ಪೊಸಿಷನ್ ತರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಅವ್ರಿಗೆ ವಾಲ್ಯೂಮ್ ಸಹ ಕಡಿಮೆ ಇದ್ದಲ್ಲಿ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ತೇವೆ ಬೈ ಇಂಪ್ಲಾಂಟ್ಸು, ಅದೇ ರೀತಿ ಅದನ್ನು ನಾರ್ಮಲ್ ಪೊಸಿಷನ್ಗೆ ತರ್ತೇವೆ ಬೈ ಬ್ರೆಸ್ಟ್ ಲಿಫ್ಟು. ಸೊ ಅದನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಕೆಲವೊಂದು ಈ ಒಂದು ಸಮಸ್ಯೆಯಲ್ಲಿ ನಾವು ಬಳಸಿರ್ತಕ್ಕಂಥ ನೋಡಿದಾಗ
ಇದು ಒಂದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ ಆಗಿರತಕ್ಕಂಥ ಸಂದರ್ಭ ಇದು. ಅಂದರೆ ಇನ್ವಲ್ಯೂಷನ್ ಸ್ಟೇಜ್ ಆಗಿ ಈ ಥರ ಕಡಿಮೆ ಜೋತು ಬಿದ್ದು ಕೆಳಭಾಗದಲ್ಲಿ, ಸೊ ಇದನ್ನು ನಾವು ಆಗ್ಮೆಂಟೇಷನ್ ಮ್ಯಾಸ್ಟೋಪೆಕ್ಸ್, ಅಂದರೆ ವಾಲ್ಯೂಮು ಕಡಿಮೆ ಇದೆ ಇಲ್ಲಿ, ಸೊ ವಾಲ್ಯೂಮು ಜಾಸ್ತಿ ಮಾಡಿರ್ತೇವೆ, ನಾರ್ಮಲ್ ಪೊಸಿಷನ್ಗೆ ಮಾಡಿರ್ತೇವೆ. ಸೊ ಈ ರೀತಿ ಒಂದು ಇರುತ್ತದೆ. ಸೊ ಇದು ಸಹ ಒಂದು ಆನ್ ಟೇಬಲ್ ಇರ್ತದೆ ಮತ್ತು ಪರ್ಮನೆಂಟ್ ಆಗಿರುತ್ತದೆ. ಸೊ ಈ ರೀತಿ ಒಂದು ಸಂದರ್ಭ ಇದ್ದಾಗ ನಾವು ಅದನ್ನು ಮ್ಯಾಸ್ಟೋಪೆಕ್ಸಿ ಅಥವಾ ಬ್ರೆಸ್ಟ್ ಲಿಫ್ಟ್ ಅನ್ನೋದು ಮಾಡಲಾಗುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೊಂದು ಕರೆ ಇದೆ ತಗೋಣ. ಹಲೋ 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 ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ನಾ ದಾವಣಿಂದ ಮಾತಾಡ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿಮ್ಮ. ನಾ ದಾವಣಿಂದ ಮಾತಾಡ್ತಿದ್ದೀನಿ. ನಮ್ಮ ಮಕ್ಕಳಿಗೆ 16 ವಯಸ್ಸಿನಲ್ಲಿ ಒಂದು ಆಪರೇಷನ್ ಆಯ್ತು, ಬ್ರೆಸ್ಟ್ ಆಪರೇಷನ್. ಸರಿಮ್ಮ. ಅಂದ್ರೆ ಅದು ಹಾರ್ಮೋನ್ಸ್ ಇಂದ ಅನಿಸಿದ ಸ್ವಲ್ಪ ಗಂಟು ತರ ಆಗಿತ್ತು. ಹೌದ್ರಿ, ಹೌದು. ಆಪರೇಷನ್ ಆಯ್ತು. ಆದ್ಮೇಲೆ ಆಪರೇಷನ್ ಆದ್ಮೇಲೆ ಕೆಲಾಯ್ಡ್ ಅಂತ, ಕೆಲಾಯ್ಡ್ ಅಂತ ಅದು ಸ್ಕಾರ್ ಬಿದ್ದಿದೆ. ಸ್ಕಾರ್ ಬಿದ್ದಿದೆ, ಎರಡು ಬ್ರೆಸ್ಟ್ ಕೆಳಗಡೆ ಆಗಿದೆ. ಆ ಸ್ಕಾರ್ ಬಿದ್ದಿದೆ, ಸ್ವಲ್ಪ ಜೋಟ್ ಬಿದ್ದಿದೆ ಎರಡು ಸ್ವಲ್ಪ. ಅದಕ್ಕೆ ನಿಮ್ಮಲ್ಲಿ ಯಾವ ತರ ಟ್ರೀಟ್ಮೆಂಟ್ ಇದೆ ಅಂತ ಕೇಳಿದ್ದೆ ಸರ್. ಸೊ ಮೊದಲನೇದಾಗಿ ಅವ್ರನ್ನ ನಾವು ಅಸೆಸ್ ಮಾಡ್ಬೇಕಾಗಿರುತ್ತೆ. ಸೊ ಅಂದ್ರೆ ಅವ್ರನ್ನ ನಾವು ಒಂದು ಅಸೆಸ್ಮೆಂಟ್ ಅಂದರೆ ನಾವು ಒಂದು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಪರೀಕ್ಷೆ ಅದು ಫಿಸಿಕಲ್ ಎಕ್ಸಾಮಿನೇಷನ್. ಸೊ ಆ ಪರೀಕ್ಷೆ ಮಾಡಿದಾಗ ನಮಗೇನಂದರೆ ಅಲ್ಲಿ ವಾಲ್ಯೂಮ್ ಅವರಿಗೆ ಸ್ಟಿಲ್ ಅಂದರೆ ಅವರಿಗೆ ಅವರ ಒಂದು ಪರ್ಸನಾಲಿಟಿಗೆ ಸೂಟ್ ಆಗ್ತಾ ಇದೆಯಾ ಅಥವಾ ಇನ್ನೂ ಹೆಚ್ಚಿನದಾಗಿರುತ್ತಾ ಅನ್ನೋದನ್ನು ನಾವು ವಿಚಾರಣೆ ಮಾಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿದ್ದರೆ ನಾವು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಬಗ್ಗೆ ಯೋಚನೆ ಮಾಡ್ತೇವೆ ಒಂದು. ಇಲ್ಲ ಅವರಿಗೆ ಅದೇಮ್ಮ, ಅದೇ ನೀವು ಹೇಳಿದಾಗ ನಾವು ಸ್ಕಾರ್ನ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅದನ್ನು ನಾವು ಪರೀಕ್ಷೆ ಮಾಡಿದಲ್ಲಿ ನಾವು ಅದನ್ನು ನಿಮಗೆ ತಿಳಿಸಬಹುದು. ಸೊ ಅದೇ ಸಂದರ್ಭದಲ್ಲಿ ಅದು ಜೋತು ಬಿದ್ದಿದೆ ಅಂತ ನೀವು ಹೇಳಿದ್ರಲ್ಲ, ಸೊ ಅದನ್ನು ಸಹ ನಾವು ಒಂದು ಬ್ರೆಸ್ಟ್ ಲಿಫ್ಟ್ ಅನ್ನೋ ಸರ್ಜರಿ ಮೂಲಕ ಸರಿಪಡಿಸಲಾಗುತ್ತೆ. ಸೊ ನಾವು ಏನಕ್ಕೂ ನಾವು ಪರೀಕ್ಷೆ ಮಾಡಿದಾಗ ನಿಮಗೆ ಅದನ್ನು ಹೆಚ್ಚಿನ ಮಾಹಿತಿ ನಮ್ಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ, ಮಾಡಬಹುದಾಗಿರುತ್ತೆ. ಕರೆಕ್ಟ್ ಅಮ್ಮ. ಕಿಲಾಯ್ಡ್ ಅನ್ನೋದು ಅದು ಒಂದು ಒಂದು ಸ್ಕಾರ್ ಅಂತ ಹೇಳ್ಬೋದು, ಆ ಒಂದು ಬ್ಯಾಡ್ ಸ್ಕಾರ್ ಅಂತ ಹೇಳ್ಬೋದು. ಅದನ್ನು ಸಹ ನಮ್ಮ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದನ್ನ ನಾವು ಭೇಟಿ ಮಾಡಿದಾಗ ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ, ಇವ್ರ ಮುಂದೆ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವ್ರ ನಂಬರ್ ನ ಡಿಸ್ಪ್ಲೇ ಮಾಡ್ತಿರ್ತಾರೆ, ನಂಬರ್ ಕರೆ ಮಾಡಿಬಿಟ್ಟು ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಕೇಳಿಸ್ತಾ ಇದೆ, ಹೇಳಿ ಮಾ. ಹಲೋ ಹೇಳಿ ಸರ್. ನಮ್ಮ ಫ್ರೆಂಡ್ ಒಬ್ಬರಿಗೆ ಮೊನ್ನೆ ಕ್ಯಾನ್ಸರ್ ಅಂತ ಬ್ರೆಸ್ಟ್ ಎಲ್ಲ ಪೂರ್ತಿ ತೆಗೆದಿದ್ದಾರೆ ಎಡಭಾಗದ್ದು. ಹೌದು. ಅದಕ್ಕೆ ನಿಮ್ಮ ಸರ್ಜರಿ ಇದ್ರ ಬಗ್ಗೆ ಈಗ 5 ಆಗಿದೆ ಅಷ್ಟೇನೆ. ಹೌದು. ಅದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕಾಗಿತ್ತು, ಮತ್ತೆ ಯಾವ ತರ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಹೌದಮ್ಮ. ಟೈಮ್ ಇದೆಯಾ ಅದಕ್ಕೆ? ಇಲ್ಲಮ್ಮ, ಅದೇ ಇದೆ. ನೀವು ಅದೇ ಒಂದು ಸರಿಯಾದ ಇದು ಒಂದು ಟೈಮ್ ಅಂತ ಹೇಳ್ಬೋದು. ಇದನ್ನು ನಾವು ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಈ ಒಂದು ಸರ್ಜರಿನ ನಾವು ಈ ಒಂದು ಕ್ಯಾನ್ಸರ್ ಆಗಿ ಆ ಒಂದು ಬ್ರೆಸ್ಟನ್ನು ನಾವು ಮ್ಯಾಸ್ಟೆಕ್ಟಮಿ ಅಂತೀವಿ. ಅಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮಾಡ್ಬೋದಾಗಿರುತ್ತೆ ಒಂದು. ಇಲ್ಲ, ಅದನ್ನು ಒಂದು 5-6 ಬಿಟ್ಟ ನಂತರ ಊಂಡೆಲ್ಲ ಹೀಲ್ ಆಗಿದ ನಂತರ ಈ ಪ್ರಯತ್ನ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಒಂದು ಸುಮಾರು ಟೆಕ್ನಿಕ್ಸ್ ಇರುತ್ತೆ. ಟ್ರಾಮ್ ಫ್ಲ್ಯಾಪ್ ಅಂತೀವಿ, ಎಲ್ ಡಿ ಫ್ಲ್ಯಾಪ್ ಅಂತೀವಿ, ಇಂಪ್ಲಾಂಟ್ಸ್ ಅಂತ ಹೇಳಿ ಇರ್ತದೆ. ಸೊ ಯಾವುದೋ ಒಂದು ಟೆಕ್ನಿಕ್ ಮೂಲಕ ಅವರಿಗೆ ಪರೀಕ್ಷೆ ಆದ ನಂತರ ಅದನ್ನು ನಾವು ಮಾಡ್ತೇವೆ. ಸೊ ಅದನ್ನು ಮಾಡ್ಬೋದಾಗಿರುತ್ತೆ. ಸೊ ಅವ್ರು ಅದು ಇದೊಂದು ಸರಿಯಾದ ಸಂದರ್ಭ ಇರುತ್ತೆ. ಅಂದರೆ 6 ಈ ಟೈಮಲ್ಲಿ ಅವ್ರಿಗೆ ಸರ್ಜರಿಗೆ ಅದಕ್ಕೆ ಸೆಕೆಂಡರಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅವ್ರು ಮಾಡಿಸ್ಬೋದಾಗಿರುತ್ತೆ. ಮಾಡಿಸ್ಕೆ ಅದನ್ನು ನೀವು ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಆ ಪೇಷೆಂಟನ್ನು ಕರ್ಕೊಂಡು ಇವ್ರನ್ನ ಖುದ್ದಾಗಿ ಬಂದು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಆಯ್ತಮ್ಮ, ಅದು ನಿಮ್ಮ ಸಮಸ್ಯೆ ನಮ್ಗೆ ಅರ್ಥ ಆಗಿದೆ. ಇದು ಸಾಮಾನ್ಯ ಸಮಸ್ಯೆ ಆಗಿರುತ್ತೆ. ಸೊ ಅಲ್ಲಿ ಅದು ದೇಹಕ್ಕೆ ಅನುಗುಣವಾಗಿ ನಾವು ಅದನ್ನು ಸಿಲಿಕಾನ್ ಇಂಪ್ಲಾಂಟ್ಸ್ ಮೂಲಕ ನಿಮ್ಮ ಬ್ರೆಸ್ಟ್ ಆಗ್ಮೆಂಟೇಷನನ್ನು ಸರ್ಜರಿ ಮಾಡ್ಬೋದಾಗಿರುತ್ತೆ. ಇದು ಒಂದು ದಿವಸದ ಸರ್ಜರಿ ಆಗಿದ್ದು ನೆಕ್ಸ್ಟ್ ದಿವಸ ಅಂದರೆ ನಿಮಗೆ ಅದು ಅಂದರೆ ಇಮಿಡಿಯೇಟಾಗಿ ನಿಮಗೆ ಗಾತ್ರ ಬದಲಾವಣೆ ನೀವು ಅದನ್ನು ನೋಡ್ತೀರಿ. ಸೊ ಅದು ಮತ್ತೆ ಹಾಗೆ ಲೈಫ್ ಟೈಮ್ ಉಳಿಯುತ್ತೆ, ಮತ್ತು ಪ್ರೆಗ್ನೆನ್ಸಿಗೆ ಏನು ತೊಂದರೆ ಮಾಡೋದಿಲ್ಲ, ಫ್ಯೂಚರ್ ಯಾವುದೇ ಒಂದು ತೊಂದರೆಗಳನ್ನ ಅದನ್ನು ಮಾಡೋದಿಲ್ಲ. ಆ ರೀತಿ ಇರುತ್ತೆ.
ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ನಿಮಗೆ ಇರುವಂಥ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ, ಅದನ್ನು ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಇವಾಗ ನಮಗೆ ಈ ಬ್ರೆಸ್ಟ್ ಲಿಫ್ಟ್ ಅಂತ ಹೇಳುವಂಥದ್ರೊಳಗೆ ಒಂದು ಇವಾಗ ಮತ್ತೆ ಇವಾಗ ಲಿಫ್ಟ್ ಮಾಡಿದಂಥದ್ದು ಮತ್ತೆ ಬೀಳುವಂಥ ಚಾನ್ಸಸ್ ಏನಾದರೂ ಇರ್ಬೋದು ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿರ್ತದೆ ವಯಸ್ಸಾಗ ಹಾಗೇನೆ. ಸೊ ಅದಕ್ಕೆ ಸೂಕ್ತವಾಗಿ ಏನಂತ ಹೇಳ್ಬೋದು ಡಾಕ್ಟ್ರೆ? ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಗಾತ್ರದಲ್ಲಿ ಕಡಿಮೆ ಇರತಕ್ಕಂಥದ್ದು ಅಥವಾ ಗಾತ್ರ ಜಾಸ್ತಿ ಇರತಕ್ಕಂಥದ್ದು ಅಥವಾ ಜೋತು ಬೀಳ್ತಕ್ಕಂಥದ್ದು, ಇಲ್ಲಿ ನಾವು ಒಂದು ಸಂದರ್ಭದಲ್ಲಿ ನಾವು ಒಂದು ಸರ್ಜರಿ ಮೂಲಕ ಇದನ್ನು ನಾವು ಸರಿಪಡಿಸಲಾಗಿರುತ್ತೆ. ಆದರೆ ಇಲ್ಲಿ ಏಜ್ ವೈಸ್ ಏನು ಚೇಂಜಸ್ ಇರುತ್ತೆ ಸಾಮಾನ್ಯವಾಗಿ ಅದು ಎಲ್ರಿಗೂ ಹೇಗಾಗುತ್ತೋ ಇವ್ರಿಗೂ ಸಹ ಅದೇ ಥರ ಆಗುತ್ತೆ. ಅಂದರೆ ಸ್ವಲ್ಪ ಮಟ್ಟಿಗೆ ಜೋತು ಬೀಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸೊ ಅದು ಸಾಮಾನ್ಯ. ಆದರೆ ಅದು ಹಾಗೆ ಬಿಟ್ಟಲ್ಲಿ ಅದು ಅಷ್ಟೊಂದು ತುಂಬ ಜಾಸ್ತಿ ದೊಡ್ಡ ಸಮಸ್ಯೆಯಾಗಿ ಹೇಗೆ ಬೀಳುತ್ತೋ ಆ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಇಟ್ ಇಸ್ ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಅಂದರೆ ಏಜ್ ವೈಸ್ ಚೇಂಜಸ್ ಆಗೋದು ಸಾಮಾನ್ಯವಾಗಿರುತ್ತೆ. ಆದರೆ ನಾವು ಒನ್ ಟೈಮ್ ಅದನ್ನು ನಾವು ಟೆಕ್ನಿಕಲ್ ಮೂಲಕ ಆ ಫಿಕ್ಸೇಷನ್ಸ್ಗಳು ಅದನ್ನೆಲ್ಲ ನಾವು ನಾರ್ಮಲ್ ಲೆವೆಲ್ಗೆ ಮಾಡಿರ್ತೀವಿ. ಸೊ ಅದು ಮೋರ್ ಆರ್ ಲೆಸ್ ಇಟ್ ಇಸ್ ಅ ಲೈಫ್ ಟೈಮ್ ಪರ್ಮನೆಂಟ್ ಅಂತಲೇ ಹೇಳ್ಬೋದು. ಈ ಆಕ್ಸೆಸರಿ ಬ್ರೆಸ್ಟ್ ಅಂತ ಹೇಳುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಮಟ್ಟ ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಆಕ್ಸೆಸರಿ ಬ್ರೆಸ್ಟ್ ಅಂತ ಹೇಳಿದಾಗ ಏನಾಗುತ್ತೆ, ಇದು ಅಡಿಷನಲ್ ಬ್ರೆಸ್ಟ್ ಅಂತ. ಸಾಮಾನ್ಯವಾಗಿ ಒಂದು ಚೆಸ್ಟ್ ಲೆವೆಲ್ ಇರತಕ್ಕಂಥದ್ದು ಇದು ಬ್ರೆಸ್ಟ್ ಸಾಮಾನ್ಯವಾದ ಜಾಗ. ಅಲ್ಲಿ ಇಲ್ಲಿ ನಾವು ಇದನ್ನು ಎಂಬ್ರಿಯೋಲಜಿ ಅಥವಾ ಇದನ್ನು ಬ್ರೆಸ್ಟ್ ಬೆಳವಣಿಗೆ ನಾವು ನೋಡಿದಾಗ ಇಲ್ಲಿ ಬ್ರೆಸ್ಟ್ ಒಂದು ಅದಕ್ಕೆ ಮಿಲ್ಕ್ ಲೈನ್ ಅಂತ ಒಂದಿರುತ್ತೆ. ಸೊ ಅದು ಏನಿರುತ್ತೆ, ಒಂದು ಆಕ್ಸಿಲಾದಿಂದ ಇಲ್ಲಿ ಸ್ಟಾರ್ಟ್ ಆಗಿ ಒಂದು ಬ್ರೆಸ್ಟ್ ಅದು ಚೆಸ್ಟ್ ಮೂಲಕ ಹೋಗಿ ಇಲ್ಲಿ ಆಕ್ಸಿಲಾ ಇದು ಗ್ರಾಯಿನ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಅದು ಲೈನ್ ಇರುತ್ತೆ. ಸೊ ಅದು ಒಂದು ಸಾಮಾನ್ಯವಾಗಿ ಬ್ರೆಸ್ಟ್ ಇದು ಒಂದು ರೀಜನಲ್ಲಿ ಅದು ಬೆಳೀತಕ್ಕಂಥದ್ದು ಇರುತ್ತೆ, ಬೇರೆ ಒಂದು ರೀಜನ್ಗಳಲ್ಲಿ ಅದು ಬೆಳೆಯೋದಿಲ್ಲ. ಆದರೆ ಕೆಲವರಿಗೆ ಈ ಒಂದು ಬೇರೆ ಜಾಗಗಳಲ್ಲಿ ಸಹ ಈ ಒಂದು ಎಕ್ಸಸ್ ಬ್ರೆಸ್ಟ್ ಟಿಶ್ಯೂ ಬೆಳೆದಿರುತ್ತೆ. ಅಂದರೆ ಸಾಮಾನ್ಯವಾದ ಒಂದು ಸಂದರ್ಭ ಏನಂದರೆ ಇಲ್ಲಿ ಒಂದು ಆಕ್ಸಿಲಾ ಆ ಒಂದು ಕಂಕುಳು ಅಂತ ಏನು ಹೇಳ್ತೀವಿ ಅಲ್ಲಿ ಅದಕ್ಕೆ ಜಾಸ್ತಿ ಒಂದು ಬ್ರೆಸ್ಟ್ ಇರುತ್ತೆ, ಟಿಶ್ಯೂ ಬೆಳವಣಿಗೆ ಆಗಿರುತ್ತೆ. ಅಲ್ಲಿ ಅವ್ರ ಕನ್ಫ್ಯೂಷನ್ ಏನಂದರೆ ಇದು ಫ್ಯಾಟಾ, ಇದು ಬೊಜ್ಜುತನನ ಅಥವಾ ಆಕ್ಸೆಸರಿ ಬ್ರೆಸ್ಟ್ ಅನ್ನೋದು ಗೊತ್ತಾಗಲ್ಲ. ಇದು ಹೇಗೆ ಅಂದರೆ ನಾವು ಪರೀಕ್ಷೆ ಮಾಡಿದಾಗಲೇ ಅದು ಗೊತ್ತಾಗ್ತಕ್ಕಂಥದ್ದು. ಮತ್ತು ಅಲ್ಲಿ ಏನಾಗಿರುತ್ತೆ, ಬ್ರೆಸ್ಟ್ ಗ್ಲ್ಯಾಂಡ್ ಸ್ವಲ್ಪ ಹಾರ್ಡ್ ಮಿಕ್ಸ್ ಇರುತ್ತೆ ಅದರಲ್ಲಿ, ಅಂದರೆ ಪ್ಯೂರ್ ಒಂಥರ ಸಾಫ್ಟಾಗಿ ಇರತಕ್ಕಂಥದ್ದು ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸರ್ಜರಿನೇ ಮೂಲಕನೇ ಅದು ಉತ್ತರ ಪಡಿಬೇಕು, ಹಾಗೆ ಅದು ಕಡಿಮೆ ಆಗೋದಿಲ್ಲ ಅದು. ಸೊ ಬಟ್ ಅದು ಒಂದು ಏನು ಏರುಪೇರು ಹೇಗಾಗಿರುತ್ತೆ ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಪ್ರೆಗ್ನೆನ್ಸಿ ಅನುಗುಣವಾಗಿ ಅಲ್ಲೂ ಸಹ ಅದು ಒಂದು ಸೈಜ್ ವೇರಿಯೇಷನ್ಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅದಕ್ಕತ್ರ ಕನ್ಫರ್ಮ್ ಥರ ಇರುತ್ತೆ ಅದೊಂದು. ಸೊ ಪರೀಕ್ಷೆ ಮಾಡಲಾಗಿ ಅಂಥ ಸಂದರ್ಭ ಇದ್ದಾಗ ಅದನ್ನು ಸರಿಪಡಿಸ್ಬೋದಾಗಿರುತ್ತೆ ಸರ್ಜರಿ ಮೂಲಕ. ಈಗ ಕೆಲವು ನಾವು ಒಂದು ಈ ಒಂದು ಪ್ರಾಬ್ಲಮ್ನ ನೋಡಿದಾಗ ನಾನು ಆಲ್ರೆಡಿ ನಾವು ಹೇಳಿದಾಗ ಇದರ ಸಾಮಾನ್ಯವಾಗಿ ಒಂದು ಇದು ಆಕ್ಸಿಲಾ ಅಂದರೆ ಕಂಕಳಲ್ಲಿ ಕಾಣ್ತಕ್ಕಂಥ ಒಂದು ಸಮಸ್ಯೆ. ಸೊ ಅವರಿಗೆ ಒಂಥರ ಮುಜುಗರ ವಿಷಯ ಇರುತ್ತೆ ಬಟ್ಟೆಗಳಲ್ಲಿ ಒಂದು ಅಥವಾ ಪ್ರೊಟ್ರೂಷನ್ ಅದು ಎಕ್ಸಸ್ ಆಗಿ ಇದಾಗ್ತಾ ಇರುತ್ತೆ. ಅದನ್ನು ನಾವು ಎಕ್ಸಸ್ ಸ್ಕಿನ್ನು ಸಹ ತೆಗಿಬೇಕಾಗಿರುತ್ತೆ, ಮತ್ತು ಟಿಶ್ಯೂನು ಸಹ ಕಂಪ್ಲೀಟಾಗಿ ತೆಗಿಬೇಕಾಗಿರುತ್ತೆ, ಮತ್ತು ಅದನ್ನು ನಾರ್ಮಲ್ ಆಗಿ ನಾವು ಬಿಡಬೇಕಾಗಿರುತ್ತೆ ಟಿಶ್ಯೂ. ನಾರ್ಮಲ್ ಟಿಶ್ಯೂ ಬಿಟ್ಟಾಗ ನಾರ್ಮಲ್ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದೇ ಉತ್ತರ ಮತ್ತೆ ಅಂತ ಹೇಳಿದ್ರೆ ಸರ್ಜರಿ ಮೂಲಕನೇ ಸಹ ಉತ್ತರ ಪಡ್ಕೋಬೋದಾಗಿರುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಇದ್ದು ತಗೊಳ್ಳೋಣ. ಹಲೋ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ಜಗದೀಶ್ ಅಂತ, ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಬ್ರೆಸ್ಟ್ ಸೈಜ್ ಕಮ್ಮಿ ಇದೆ, ಏನು ಮಾಡೋದು? ಅಂದರೆ ಅವರಿಗೆ ವಯಸ್ಸು ಈಗ 22. ಸರಿ, ಅಂದರೆ ಪ್ರೆಗ್ನೆನ್ಸಿಗಳೆಲ್ಲ ಆಗಿದಾವೆ ಅವ್ರಿಗೆ? ಏನಿಲ್ಲ ಸರ್. ಸರಿ, ಅದೇ ಅವರಿಗೆ ನಾವು ಅದೇ ನಾನು ಸರ್ಜಿಕಲ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಥವಾ ನಾನು ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಏನು ಹೇಳಿದೆ ಆ ಮೂಲಕ ಅವರಿಗೆ ಒಂದು ಬ್ರೆಸ್ಟ್ ಸೈಜ್ನ ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ. ಮತ್ತು ಇದು ಒಂದು ಸುರಕ್ಷಿತವಾದ ವಿಧಾನ. ಸೊ ಯಾವುದೇ ಒಂದು ಅಂದರೆ ಯೋಚನೆ ಇಲ್ದಲೇ ಈ ಒಂದು ಸರ್ಜರಿಗೆ ಒಳಗಾಗ್ಬೋದಾಗಿರುತ್ತೆ. ಮತ್ತು ತೊಂದರೆ ವಿಷಯಗಳು ಯಾವುದೂ ಇರೋಲ್ಲ. ಮತ್ತು ಅವರಿಗೆ ಒಂದು ಏನಾಗುತ್ತೆ, ಆತ್ಮವಿಶ್ವಾಸ ಅಥವಾ ಆತ್ಮಗೌರವ ಹುಮ್ಮಸ್ ಏನಿರುತ್ತೆ ಅದು ಬರುತ್ತೆ ಇರುತ್ತೆ, ಲೈಫ್ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ. ಓಕೆ, ಲೈನು ಕಟ್ ಆಗಿರ್ತದೆ. ಬಟ್ ಡಾಕ್ಟರ್, ಇವಾಗ ಆಗಲೇ ಒಬ್ಬರು ಕರೆ ಮಾಡಿದ ಹಾಗೆ ಒಂದು ರೀಕನ್ಸ್ಟ್ರಕ್ಷನ್ ಅಂತ ಹೇಳುವಂಥದ್ದು ಇರ್ತದೆ. ಇವಾಗ ಕ್ಯಾನ್ಸರ್ ಪೇಷೆಂಟ್ಗಳಲ್ಲಿ ಈ ಥರ ರಿಮೂವಲ್ ಆದಾಗ ಮಾತ್ರ ಇವಾಗ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಮಾಡಲಾಗ್ತದ ಅಥವಾ ಬೇರೆ ಕಾರಣಗಳಿಂದ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದಾ? ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಯಾವುದೇ ಒಂದು ರೀಸನಿಂದ ಒಂದು ಸರ್ಜರಿಯನ್ನು ಸಾರಿ ಒಂದು ಬ್ರೆಸ್ಟ್ ಟಿಶ್ಯೂವನ್ನು ತೆಗೆಯಲಾಗಿದ್ದಲ್ಲಿ ಸಾಮಾನ್ಯವಾದ ಕಾರಣವೇನಾಗಿರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರುತ್ತೆ. ಸೊ ಅಲ್ಲಿ ಒಂದು ಆ ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಅದನ್ನು ಮ್ಯಾಸ್ಟೆಕ್ಟಮಿ ಅಂತ ಮಾಡ್ತಾರೆ. ಅಂದರೆ ಹೋಲ್ ಬ್ರೆಸ್ಟ್ ಟಿಶ್ಯೂ ತೆಗಿಬೋದು, ಅದು ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ಒಂದು ಸ್ವಲ್ಪ ಭಾಗ ಒಂದು ಮಾತ್ರ ತೆಗಿಬೋದು, ಅದಕ್ಕೆ ಕ್ವಾಡ್ರಂಟೆಕ್ಟಮಿ ಅಂತ ಹೇಳ್ತಾರೆ.
ಸೊ ಯಾವುದೇ ಒಂದು ಸಂದರ್ಭ ಇರಲಿ, ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಆಗಿದ ನಂತರ ಆ ಬ್ರೆಸ್ಟ್ ಸೈಜು ಮತ್ತು ವಾಲ್ಯೂಮು ಶೇಪು ಆಲ್ಟರ್ ಆಗಿರುತ್ತೆ, ಸಮಟೈಮ್ಸ್ ಕಂಪ್ಲೀಟ್ ತೆಗೆಯಲಾಗಿರುತ್ತೆ. ಸೊ ಯಾವುದೇ ಸಂದರ್ಭದಲ್ಲಿ ಅದನ್ನು ನಾವು ಅದನ್ನು ಇಂಪ್ರೂವ್ ಮಾಡಬಹುದು. ಕಂಪ್ಲೀಟ್ ತೆಗೆಯಲಾಗಿದ್ದಲ್ಲಿ ಅದನ್ನು ಪುನರ್ನಿರ್ಮಾಣ ರೀಕನ್ಸ್ಟ್ರಕ್ಷನ್ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ವಿಧ ವಿಧವಾದ ಟೆಕ್ನಿಕ್, ಟ್ರ್ಯಾಮ್ ಫ್ಲ್ಯಾಪ್, ಎಲ್ ಡಿ ಫ್ಲ್ಯಾಪ್ ಅಥವಾ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂತ ಇರುತ್ತೆ. ಸೊ ಅಥವಾ ಸ್ವಲ್ಪ ಪಾರ್ಟ್ ಅಷ್ಟೇ ತೆಗೆದಿರ್ತಾರೆ. ಸೊ ಆ ಪಾರ್ಟನ್ನು ಮಾತ್ರ ನಾವು ಅದನ್ನು ಫ್ಯಾಟ್ ಗ್ರಾಫ್ಟಿಂಗು ಅಥವಾ ಇನ್ನೊಂದು ಫ್ಲ್ಯಾಪ್ ಮೂಲಕನೋ ಅಥವಾ ಸ್ಮಾಲ್ ಬ್ರೆಸ್ಟ್ ಇಂಪ್ಲಾಂಟ್ ಮೂಲಕನೋ ಅದನ್ನು ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ನಾವು ನೋಡಿದಾಗ ಅದ್ರ ಬಗ್ಗೆ ನೀವು ಮಾತಾಡೋಣ, ನೋಡೋಣ ಡಾಕ್ಟ್ರೆ. ಅದು ಒಂದು ಕಾರ್ಯಕ್ರಮದ ಒಂದು ಸಣ್ಣ ಒಂದು ವಿರಾಮ ತಗೊಂಡು ವಿರಾಮದ ಡಾಕ್ಟರ್ ಸ್ಲೈಡ್ ನಿರಪಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ 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 ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ತಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಹೇಳಿ ಮಾ. ಇವಾಗ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಮಾಡಕ್ಕೆ ಅಥವಾ ಡಿಕ್ರೀಸ್ ಮಾಡಕ್ಕೆ ಮದ್ವೆ ಮುಂಚೆನೆ ಆಪರೇಷನ್ ಮಾಡ್ಕೊಂಡಿದ್ರೆ ಆಮೇಲೆ ಅವರು ಗಂಡಿಗೆ ಗೊತ್ತಾಗಿ ಮದ್ವೆನ ಬ್ರೇಕ್ ಮಾಡಿದ್ರೆ ಏನಾದ್ರು ಕಾನೂನಲ್ಲಿ ಪರಿಹಾರ ಇದೆಯಾ, ಅಥವಾ ಬ್ರೇಕ್ ಮಾಡಬಹುದಾ, ತೊಂದರೆ ಆಗುತ್ತಾ? ಇದು ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಮಸ್ಯೆ ಇರತಕ್ಕಂಥದ್ದು ಆ ಒಂದು ಆ ಒಂದು ಮಹಿಳೆಗೆ. ಸೊ ಅವರಿಗೆ ಮೊದಲನೇದಾಗಿ ಅವರು ಅದನ್ನು ಒಂದು ನಾರ್ಮಲ್ ಫೀಲಿಂಗನ್ನು, ಯಾಕಂದರೆ ಅವರು ನಾರ್ಮಲ್ ಫೀಲಿಂಗನ್ನು ಮಾಡ್ಕೋಬೇಕಾಗಿರುತ್ತೆ ಫಿಸಿಕಲಿ ಅಥವಾ ಮೆಂಟಲಿ ಆಗಿ. ಸೊ ಫಿಸಿಕಲಿ ಅದು ಏರುಪೇರಿದ್ದಾಗ ಆ ಒಂದು ಸರಿಪಡಿಸ್ತಕ್ಕಂಥದ್ದು ಇರ್ತದೆ. ಮತ್ತು ಅದರಲ್ಲಿ ಏನಾಗಿರುತ್ತೆ, ಒಂದು ಸಣ್ಣ ಸ್ಕಾರ್ಗಳು ಅಂದರೆ ಅತಿ ಹೆಚ್ಚು ಕಾಣಿಸದೇ ಇರತಕ್ಕಂಥ ನಾವು ಆ ಒಂದು ಟೆಕ್ನಿಕ್ಗಳ ಮೂಲಕ ಮಾಡ್ತಾ ಇರ್ತೇವೆ. ಆದಷ್ಟು ಅವರಿಗೆ ಒಂದು ಅಂದರೆ ಆ ಥರ ತೊಂದರೆಗಳು ಬರದೇ ಇರಲಿ ಅಂತ. ಸೊ ಇಲ್ಲಿ ಸಮಸ್ಯೆ ಇರ್ತದೆ, ಸಮಸ್ಯೆ ಪರಿಹರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಹಾಗೆ ಬಿಟ್ಟಲ್ಲಿ ಅವರಿಗೆ ಮುಂದೆ ಕೂಡ ಅದು ಒಂದು ಸಾಮಾಜಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಆಗಿರುತ್ತದೆ ಅಥವಾ ಒಂದು ಫಿಸಿಕಲ್ ಸಮಸ್ಯೆ ಆಗಿರುತ್ತದೆ. ಸೊ ಹಾಗಾಗಿ ಅವರು ಅದನ್ನು ಮೊದಲು ನಾರ್ಮಲ್ ಆಗಿ ಒಂದು ಪರ್ಸನ್ ಆಗಿ ಇರತಕ್ಕಂಥದ್ದು ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅವರ ಒಂದು ಸಂಗಾತಿಗಳು ಅಥವಾ ಪಾರ್ಟ್ನರ್ ಹೇಗೆ ಅದನ್ನು ತಗೊಳ್ತಾರೆ ಅನ್ನೋದು ಡಿಪೆಂಡ್ ಇರ್ತದೆ. ಕೆಲವರು ಅರ್ಥ ಮಾಡಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಅರ್ಥ ಮಾಡ್ಕೊಳ್ದಲ್ಲಿ ಅದನ್ನೇನಾದರೂ ಅಕ್ಸೆಪ್ಟ್ ಮಾಡದೇ ಇರ್ಬೋದು. ಸೊ ಆ ಸಂದರ್ಭ ಬೇರೆ. ಇಲ್ಲಿ ಕಾನೂನು ಅಂತ ಹೇಳಿದಾಗ ನಮಗೆ ಆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇರಲ್ಲ. ಸೊ ಅವರ ಒಂದು ಬ್ರೇಕಿಗೆ ಕಾರಣಗಳು ಹಲವಾರು ಇರ್ಬೋದು, ಕಾರಣಗಳು ಅದು ಜೆನ್ಯೂನ್ ಇರ್ಬೋದು, ಜೆನ್ಯೂನ್ ಇಲ್ಲದೇ ಇರ್ಬೋದು. ಸೊ ಹಾಗಾಗಿ ಇದಕ್ಕೆ ಉತ್ತರ ಅದೇ ಕಾನೂನು ಪ್ರಕಾರ ಇರೋದಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ವಿನ ಒಂದು ಈ ಕಾನೂನಲ್ಲಿ ಇದಕ್ಕೆ ಉತ್ತರ ಇರೋದಿಲ್ಲಮ್ಮ. ಹುಡುಗಿಗೆ ಯಾವ್ದೇ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಇಲ್ಲ ಸಿಗಬಹುದು ಸರ್, ಕಾರಣಗಳು ಹಲವಾರು, ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದನ್ನ ಜೆನ್ಯೂನ್ ಅದನ್ನ ಹೇಗೆ ಆನರ್ ಮಾಡಬೇಕು ಅದನ್ನ ಇನ್ನು ಅದು ಬೇರೆ ವಿಷಯ ಆಗುತ್ತೆ. ಸೊ ಬಟ್ ಅದು 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 ಮಾಡ್ಬೋದಾಗಿರುತ್ತೆ ಅಥವಾ ಮಾಡದೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಕಾನೂನಲ್ಲೇ ಡಿಸೈಡ್ ಆಗ್ಬೇಕಾಗುತ್ತೆ. ಡಾಕ್ಟರ್, ಇವಾಗ ಈ ಬ್ರೆಸ್ಟ್ ಅಸಿಮೆಟ್ರಿ ಅಥವಾ ಸ್ಥಾನಗಳ ಒಂದು ಗಾತ್ರಗಳಲ್ಲಿ ಹೆಚ್ಚು ಕಡಿಮೆ ಅಂತ ಹೇಳುವಂಥದ್ದು, ಅದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಮಾತಾಡೋಣ ಡಾಕ್ಟರ್. ಅದಕ್ಕೂ ಮುಂಚೆ ಒಂದು ಕರೆ ಇದೆ, ಕರೆ ತಗೊಂಡ್ಬಿಡೋಣ. ಹಲೋ ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಹೇಳಿ ಅಮ್ಮ. ಡಾಕ್ಟರ್, ನಮಗೆ ಸ್ಯಾಗ್ ಆಗಿದೆ ತುಂಬಾ. ಹೌದು. ಅದಕ್ಕೆ ಪರಿಹಾರ, ಅದಕ್ಕೆ ಒಂದು ಎರಡು ಮೆಥಡ್ ಅಂತ ಸರ್ಜಿಕಲ್ ಟೆಕ್ನಿಕಲ್ ಮೂಲಕನೇ ಸಹ ನೀವು ತಗೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ಜೀವನ ಪರ್ಯಂತ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡಿರಬೇಕಾಗತ್ತೆ, ಮತ್ತು ಅದು ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಿಮಗೆ ಪರಿಹಾರ ಇರ್ತದೆ. ಅದಕ್ಕೆ ಎರಡು ಥರ ಒಂದು ಪರಿಹಾರ. ಒಂದು, ನಿಮಗೆ ವಾಲ್ಯೂಮ್ ಸರಿ ಇದ್ದಲ್ಲಿ ನಾವು ಬ್ರೆಸ್ಟ್ ಲಿಫ್ಟ್ ಅನ್ನೋದು ಮಾತ್ರ ಅಷ್ಟೇ ಮಾಡಲಾಗಿರುತ್ತೆ. ಅಥವಾ ವಾಲ್ಯೂಮ್ ಸೊ ಸರ್ ಎಲ್ಲನೂ ಪ್ರತಿಯೊಂದು ಸರ್ಜರಿನೇ ಇರುತ್ತಮ್ಮ, ಕಾಸ್ಮೆಟಿಕ್ ಸರ್ಜರಿನೇ ಇರ್ತದೆ. ಆಮೇಲೆ ವಾಲ್ಯೂಮ್ ಕಡಿಮೆ ಇದ್ದಲ್ಲಿ ಸೊ ನಾವು ಆಗ್ಮೆಂಟೇಷನ್ ಮ್ಯಾಸ್ಟೋಪೆಕ್ಸಿ ಅಂದರೆ ವಾಲ್ಯೂಮ್ ಸಹ ಇನ್ಕ್ರೀಸ್ ಅಂದರೆ ಬೈ ಬ್ರೆಸ್ಟ್ ಇಂಪ್ಲಾಂಟ್ಸ್ ಆಗಿರ್ಬೋದು, ಫ್ಯಾಟ್ ಗ್ರಾಫ್ಟಿಂಗ್ ಆಗಿರ್ಬೋದು, ಆ ಮೂಲಕ ಮಾಡಿಕೊಂಡು ಮತ್ತು ಲಿಫ್ಟ್ ಬ್ರೆಸ್ಟ್ ಲಿಫ್ಟನ್ನು ಸಹ ಮಾಡಲಾಗುತ್ತೆ. ಸೊ ಡೆಫಿನೆಟ್ಲಿ ಅಂದರೆ ಅದನ್ನು ಪರಿಹಾರ ಕಂಡುಕೊಳ್ಬೋದಾಗಿರುತ್ತೆ. ಟೆಕ್ನಿಕ್ಸನ್ನು ನಾವು ಅದು ಎಕ್ಸಾಮಿನೇಷನ್ ಮಾಡಾಕಿದ ಮೇಲೆ ನಾವು ಡಿಸ್ಕಸ್ ಮಾಡಲಾಗುತ್ತೆ. ಅದು ಕಾಸ್ಟ್ ಡಿಪೆಂಡ್ಸ್ ಅಂತ ಟೆಕ್ನಿಕ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮನ್ನ ಡಿಸ್ಕಸ್ ಡೆಫಿನೆಟ್ಲಿ ಮಾಡ್ತೀವಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ನಾವು ಇವಾಗ ಅಸಿಮೆಟ್ರಿ ಬಗ್ಗೆ ಮಾತಾಡ್ತಿದ್ವಿ, ಇವಾಗ ಸ್ತನಗಳ ಗಾತ್ರಗಳಲ್ಲಿ ಏರುಪೇರು ಇದ್ದಾಗ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ. ಸ್ತನಗಳ ಒಂದು ಗಾತ್ರ ಏರುಪೇರು ಅನ್ನೋದು ಒಂದು ಅಂದರೆ ಸಾಮಾನ್ಯವಾಗಿರುತ್ತೆ, ಸ್ವಲ್ಪ ಇದು ಏರುಪೇರು ಇರತಕ್ಕಂಥದ್ದು ಸಾಮಾನ್ಯ.
100% ಅದನ್ನು ಫಿಮೇಲ್ಸನ್ನು ನೋಡಿದಾಗ ಅದು ಸ್ವಲ್ಪ ಏರುಪೇರು ಸಾಮಾನ್ಯವಾಗಿರುತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಬೋದಾಗಿರುತ್ತೆ, ಅದ್ರ ಬಗ್ಗೆ ನಾವು ಅಷ್ಟೊಂದು ವರಿ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ತುಂಬಾ ವ್ಯತ್ಯಾಸ, ಒಂದು 30% ಅಥವಾ 40%ಗಿಂತ ಜಾಸ್ತಿ ವ್ಯತ್ಯಾಸ ಇದ್ದಲ್ಲಿ ಅದನ್ನು ನಾವು ಸಿಮೆಟ್ರಿಕಲ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮೀನಿಂಗ್ಫುಲ್ ಆಗಿರುತ್ತದೆ. ಸೊ ಅವರು ಹಾಗಾಗಿ ಕೆಲವಿಗೆ ಅದು ಕಂಜನೈಟರ್ ಅಂದರೆ ಹುಟ್ಟದಾಗಿಂದ ಕೆಲವು ಪೊಲ್ಯಾಂಡ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ನು, ಅಂಥ ಸಂದರ್ಭದಲ್ಲಿ ಆ ಒಂದು ಸೈಡ್ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಪೆಕ್ಟಸ್ ಎಕ್ಸ್ಕವೇಟಮ್ ಅಂತೀವಿ, ಕರಿನೇಟಮ್ ಅಂತ ಹೇಳ್ತೀವಿ, ಪೆಕ್ಟಸ್ ಕರಿನೇಟಮ್, ಈ ಒಂದು ಕೆಲವು ಸಂದರ್ಭ ಅಂದರೆ ಕಂಜನೈಟಲ್ ಪ್ರಾಬ್ಲಮ್ಸ್ಗಳು. ಸೊ ಅಂಥ ಸಂದರ್ಭದಲ್ಲಿ ಎರಡೂ ಕಡೆ ಬ್ರೆಸ್ಟ್ ಬೆಳವಣಿಗೆ ಆಗದೆ ಇರ್ಬೋದು, ಅಥವಾ ಒಂದು ಕಡೆ ಬ್ರೆಸ್ಟ್ ಬೆಳವಣಿಗೆ ಆಗಿ ಇನ್ನೊಂದು ಕಡೆ ಆಗದೆ ಇರ್ಬೋದು, ಎಸಿಮೆಟ್ರಿ ಅಂತ ಇರುತ್ತದೆ. ಅಥವಾ ಒಂದು ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಲವರಿಗೆ ಪೋಸ್ಟ್ ಪ್ರೆಗ್ನೆನ್ಸಿ ಸಹ ಈ ಥರ ಕೆಲವು ಸಂದರ್ಭ ಬರುತ್ತೆ, ಅಂದರೆ ಫೀಡಿಂಗ್ ಆದಮೇಲೆ. ಕೆಲವರಿಗೆ ಏಜ್ ವೈಸ್ ಇನ್ವಲ್ಯೂಷನಲ್ಲಿ ಕೆಲವು ಗಾತ್ರ ಬೇಗ ಕಡಿಮೆ ಆಗುತ್ತೆ, ಕೆಲವು ಗಾತ್ರ ಕಡಿಮೆ ಆಗಿರುತ್ತೆ, ಸ್ವಲ್ಪ ಎಸಿಮೆಟ್ರಿ ಆಗಿರುತ್ತೆ. ಅಥವಾ ಮ್ಯಾಸ್ಟೆಕ್ಟಮಿ ಅಂದರೆ ಒಂದು ಸರ್ಜರಿ ಮೂಲಕ ಒಂದು ಸರ್ಜರಿ ಆಗಿರುತ್ತೆ, ಒಂದು ಮ್ಯಾಸ್ಟೆಕ್ಟಮಿ ಕ್ಯಾನ್ಸರ್ ಆದಾಗ, ಸೊ ಆವಾಗ ಸಹ ಏರುಪೇರು ಆಗಿರುತ್ತೆ. ಈ ಥರ ಸಂದರ್ಭಗಳು ಅನೇಕ. ಸೊ ಎಲ್ಲದಕ್ಕೂ ಉತ್ತರ ಇರುತ್ತದೆ. ಸೊ ಅದಕ್ಕೆ ನಾವು ನೋಡಿದಾಗ ಇದನ್ನು ಬ್ರೆಸ್ಟ್ ಅದೇ ಎಸಿಮೆಟ್ರಿ ಅಂತ ನಾವು ನೋಡಿದಾಗ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮೊದಲಿಂದನೂ ಇರುತ್ತೆ ಟ್ಯೂಬ್ಯುಲರ್ ಬ್ರೆಸ್ಟ್ ಅನ್ನೋದು ಒಂದು ಕಂಡೀಷನ್ನು, ಇಲ್ಲಿ ಒಂದು ಎಸಿಮೆಟ್ರಿ ಇರುತ್ತೆ. ಸೊ ದೊಡ್ಡದಾಗಿರ್ತಕ್ಕಂಥ ನಾವು ಚಿಕ್ಕದು ಮಾಡ್ಬೋದು, ಅಥವಾ ಚಿಕ್ಕದಾಗಿರ್ತಕ್ಕಂಥ ದೊಡ್ಡದು ಮಾಡ್ಬೋದು, ಅಥವಾ ಕಾಂಬಿನೇಷನ್ ಪರ್ಮಿಟೇಷನ್ ಕಾಂಬಿನೇಷನ್ಸಲ್ಲಿ ನಾವು ಸರ್ಜರಿಗಳನ್ನ ನಾವು ಮಾಡಲಾಗುತ್ತೆ, ಅಥವಾ ಜೋತು ಬಿದ್ದದನ್ನ ಸರಿಪಡಿಸಲಾಗುತ್ತೆ. ಸೊ ಯಾವುದೇ ಒಂದು ಟೆಕ್ನಿಕ್ ಮೂಲಕ ಆ ಒಂದು ಸಿಮೆಟ್ರಿನ ನಾವು ಅಚೀವ್ ಮಾಡ್ಬೋದಾಗಿರುತ್ತೆ ಇಲ್ಲಿ. ಸೊ ಅಂದರೆ ಅದನ್ನು ಅವರು ವೇಟ್ ಮಾಡಬೇಕು ಅಥವಾ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದೇನಿರುವುದಿಲ್ಲ. ಇದನ್ನು ಡೆಫಿನೆಟ್ಲಿ ಸರ್ಜಿಕಲ್ ಮೂಲಕ ನಾವು ಕನ್ಸಲ್ಟೇಷನ್ ಮಾಡಿದಾಗ ನಾವು ಯಾವ ಟೆಕ್ನಿಕ್ಗಳನ್ನ ನಾವು ಅಡಾಪ್ಟ್ ಮಾಡ್ಬೋದು, ಹೇಗೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿ ಅದನ್ನು ಮಾಡಲಾಗುತ್ತೆ. ಓಕೆ, ಡಾಕ್ಟರ್ ಮುಂದಿನ ಕರೆ ಇದು ತಗೋಣ. ಹಲೋ ಹಲೋ ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ ಹೇಳಿಮ್ಮ. ಡಾಕ್ಟರ್ ಹೌದು ಮಾತಾಡ್ತಿದ್ದೀನಿ ಹೇಳಿ. ಹೌದು ನಮಸ್ತೆ ಸರ್, ನನ್ನ ಅಕ್ಕಂಗೆ ಹೇಳಿಮ್ಮ. ನನ್ನ ಅಕ್ಕಂಗೆ ಹಾಂ ನಿಮ್ಮ ಇದು ಸ್ವಲ್ಪ ತುಂಬಾ ಚೆಸ್ಟ್ ದಪ್ಪ ಇದೆ. ಸರಿ ಹಾಫ್ ಮತ್ತು ಆಗಿದೆ, ಎರಡು ಮಕ್ಳು ಆಗಿದೆ. ಮೊದಲನೇ ಮಗನಿಗೆ 8 ವರ್ಷ, ಡಾಕ್ಟರ್ಗೂ ಹೋಗಿ ತೋರಿಸಿದೀವಿ. ಸರಿ ನಮ್ಮ ಫ್ಯಾಮಿಲಿಲಿ ನಮ್ಮ ಅತ್ತೆಗೆ ಸೋದರದತ್ತೆಗೆ ಕ್ಯಾನ್ಸರ್ ಇದೆ. ಸರಿ ಏನೋ ತೊಂದರೆ ಆಗುತ್ತೆ ಅನ್ನೋದು ಭಯ. ಮತ್ತೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ತುಂಬಾ ನೋವಿದೆ ಅವರಿಗೆ, ಯಾವ್ದು ಚಾಕ್ಲೇಟ್ಸ್ ಪದಾರ್ಥ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ತುಂಬಾ ದಪ್ಪ ಆಗಿದೆ ಜಸ್ಟ್. ಸೊ ಇದಕ್ಕೆ ಯಾವ ರೀತಿ ತಗೊಳ್ಬೇಕು ಅಂದರೆ ಒಂದು ಹಾಂ ಅದೇ ಅದೇ ಅಮ್ಮ, ಯಾವ ರೀತಿ ನಾವು ತಗೊಳ್ಬೇಕು ಅಂದರೆ ಇಂಥ ಸಂದರ್ಭವನ್ನು ಅವರಿಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಇದೆ, ಫ್ಯಾಮಿಲಿಯಲ್ಲಿ ರಿಸ್ಕ್ ಇದೆ. ಸರಿ ಆ ರಿಸ್ಕ್ ಅದು ಫ್ಯಾಮಿಲಿಯಲ್ಲಿ ರಿಸ್ಕ್ ಇರುತ್ತಲ್ವಾ? ಹಲೋ. ಸೊ ಆ ರಿಸ್ಕ್ ಪ್ರಮಾಣ ಯಾವತ್ತೂ ವ್ಯತ್ಯಾಸ ಆಗಲ್ಲ. ನೀವು ಬ್ರೆಸ್ಟನ್ನು ರೆಡ್ಯೂಸ್ ಮಾಡಲಿ ಅಥವಾ ಮಾಡದೇ ಇರಲಿ, ಸೊ ಆ ಒಂದು ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಒಂದು ಸಮಸ್ಯೆಯಿಂದ ಬಳಲ್ತಕ್ಕಿರತಕ್ಕಂಥದ್ದನ್ನ ಹೊರಬರಬಹುದು ಅವರು. ಇದು ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಬ್ರೆಸ್ಟ್ ಸರ್ಜರಿ ಅದು ರಿಡಕ್ಷನ್ ಸರ್ಜರಿ ಅಂತ ಮಾಡ್ಬೋದಾಗಿರುತ್ತೆ. ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಮಾಡಲಿಕ್ಕಿಂತ ಮುಂಚೆ ನಾವು ಮ್ಯಾಮೋಗ್ರಾಮ್ ಅಂತ ಮಾಡ್ತೇವೆ. ಅಂದರೆ ಆಲ್ರೆಡಿ ಏನಾದರೂ ಒಂದು ಎಲ್ಲರೂ ಒಂದು ಕಡೆ ಫೋಕೈ ಅದರೆಡಿ ಸ್ಟಾರ್ಟ್ ಆಗಿದೆಯೋ ಇಲ್ಲವೋ ಕ್ಲಿಯರ್ ಆಗಿದೆಯೋ ಅಂತ ಒಂದು. ಮುಂದೆ ಅವರಿಗೆ ಅದನ್ನು ಏನಾಗುತ್ತೆ, ಎವ್ರಿ ಇಯರ್ ನಾವು ಅದು ಮ್ಯಾಮೋಗ್ರಾಮನ್ನು ಅಥವಾ ಅಲ್ಟ್ರಾಸೌಂಡನ್ನು ನಾವು ಮಾಡೋ ಅವಶ್ಯಕತೆ ಇರುತ್ತೆ. ಅಲ್ಲಿ ಅವ್ರಿಗೊಂದು ಬೇಸ್ ಲೈನ್ ಇನ್ವೆಸ್ಟಿಗೇಷನ್ಸ್ ಅಂತ ನಾವು ಮಾಡಲಾಗಿರುತ್ತೆ. ಸೊ ಅವರು ಅದನ್ನು ಕಂಪೇರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಈ ಸಮಸ್ಯೆಯಿಂದ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಮಾಡಿಸ್ಬೋದಾಗಿರುತ್ತೆ ಒಂದು. ಈ ಒಂದು ರಿಸ್ಕ್ ಸಹ ಸ್ವಲ್ಪ ಮಟ್ಟಿಗೆ ಒಂದು 20-30% ರೆಡ್ಯೂಸ್ ಆಗಿರುತ್ತೆ. ಮೂರನೇದು ಅದನ್ನು ಅವರು ಕಂಪೇರ್ ಮಾಡ್ತಾ ಹೋಗಿ ಆ ಸಮಯ ಸಂದರ್ಭ ಬಂದರೆ ಅದು ಆ ಥರ ಒಂದು ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇದ್ದಾಗ ಅದೇ ಟೈಮಲ್ಲಿ ಅದನ್ನು ಕ್ಯೂರ್ ಮಾಡ್ಬೋದಾಗಿರುತ್ತೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಇದೆ ತಗೋಣ. ಹಲೋ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ನಮ್ಮ ಫ್ರೆಂಡ್ ರಿಲೇಟಿವ್ ಅಲ್ಲಿ ಒಬ್ರು ಇದ್ದಾರೆ, ಅವರಿಗೆ ಬಾಯ್ ಅವರು ಹುಡುಗ, ಅವರಿಗೆ ಬ್ರೆಸ್ಟ್ ಸ್ವಲ್ಪ ದೊಡ್ಡದಾಗಿದೆ, ಅದನ್ನ ಯಾವ ತರ ಕಡಿಮೆ ಮಾಡಬಹುದಾ ಏನು ಅಂತ. ಡೆಫಿನೆಟ್ಲಿ ಇದನ್ನ ಕಂಡೀಷನ್ ಗೈನಕೋಮ್ಯಾಸ್ಟಿ ಅಂತ ನಾವು ಕರಿತೇವೆ. ಸೊ ಅದಕ್ಕೆ ಉತ್ತರ ಒಂದೇ ಒಂದು, ಇದನ್ನು ನಾವು ಗಾತ್ರವನ್ನು ಲೈಪೋಸೆಕ್ಷನ್ ಮಾಡಲಾಗುತ್ತೆ, ಮತ್ತು ಅದನ್ನು ಗ್ಲ್ಯಾಂಡ್ ಸಹ ದೊಡ್ಡದಾಗಿರುತ್ತೆ ಅವರಿಗೆ. ಸೊ ಅದು ಯಾವುದೇ ಕಾರಣಕ್ಕೆ ತಾನೇ ಕಡಿಮೆ ಆಗುವುದಿಲ್ಲ, ಮತ್ತು ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಇರೋದಿಲ್ಲ. ಅಂದರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಅಥವಾ ಟ್ಯಾಬ್ಲೆಟ್ಸ್ ಅಂತ ಯಾವುದೇ ಟ್ರೀಟ್ಮೆಂಟ್ ಇರೋದಿಲ್ಲ. ಬಹಳ ಮುಜುಗರವಾದ ಕಂಡೀಷನ್ ಇದೆ ಆ್ಯಕ್ಚುಲಿ. ಸೊ ಅಂಥದ್ದವ್ರಿಗೆ ಅವರಿಗೆ
ಒಂದೇ ಒಂದು ಅಂದರೆ 1 to 1.5 hour ಸರ್ಜರಿ ಇರ್ತದೆ. ಸೊ ಅದು ಆನ್ ಟೇಬಲ್ ರಿಸಲ್ಟ್ಸ್ ಇರುತ್ತೆ, ಮತ್ತು ಸ್ಕಾರ್ಸ್ ಇರಲ್ಲ, ಮತ್ತು ನೆಕ್ಸ್ಟ್ ದಿವಸದಿಂದ ಅವ್ರು ನಾರ್ಮಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ಬೋದಾಗಿರುತ್ತೆ, ಮತ್ತು ಲೈಫ್ ಟೈಮ್ ಈ ಪ್ರಾಬ್ಲಮ್ ಪುನಃ ಬರೋದಿಲ್ಲ. ಸೊ ಈ ಸರ್ಜರಿ ಮೂಲಕ ಪರಿಹಾರ ಕಂಡ್ಕೋಬೋದಾಗಿರುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ 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 ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹೇಳಿ. ಎರಡು ಮಕ್ಕಳಿಗೆ ಆಪರೇಷನ್ ಆಗಿದೆ. ಆಮೇಲೆ ಆಪರೇಷನ್ ಆದ್ಮೇಲೆ ನನ್ಗೆ ಬಂದ್ಬಿಟ್ಟು ನನ್ಗೆ ಒಂದು ತುಂಬಾನೇ ಚಿಕ್ಕದಾಗಿದೆ ಸರ್, ಮಕ್ಕಳ ತರ ಇಲ್ಲ, ತುಂಬಾ ನಮ್ಮ ಆಸ್ಪತ್ರೆ. ಸೊ ಅದೇ ಮೊದಲು ಥರ ಗಾತ್ರ ಕಡಿಮೆ ಆದಾಗ ನಾನು ಅದೇ ಹೇಳಿದಾಗ, ಒಂದು ಡೈರೆಕ್ಟಾಗಿ ಬ್ರೆಸ್ಟ್ ಆಗ್ಮೆಂಟೇಷನ್ ಮಾಡ್ಬೋದು ಒಂದು ಉತ್ತರ, ಇಲ್ಲ ನಾವು ಓನ್ಲಿ ನಾವು ಮ್ಯಾಸ್ಟೋಪೆಕ್ಸಿ ಅಥವಾ ಬ್ರೆಸ್ಟ್ ಲಿಫ್ಟ್ ಅಂತ ಮಾಡ್ಬೋದು ಇನ್ನೊಂದು. ಇನ್ನೊಂದು ಆಗ್ಮೆಂಟೇಷನ್ ಮ್ಯಾಸ್ಟೋಪೆಕ್ಸಿ ಅಂದರೆ ವಾಲ್ಯೂಮನ್ನು ಸಹ ಜಾಸ್ತಿ ಮಾಡಿ ಮತ್ತು ನಾರ್ಮಲ್ ಪೊಸಿಷನ್ ತರ್ತಕ್ಕಂಥದ್ದು ಇರ್ತದೆ. ಸೊ ಹಾಗಾಗಿ ನೀವು ಅದನ್ನು ಲೈಫ್ ಟೈಮ್ ಆ ಒಂದು ಸಮಸ್ಯೆಯಿಂದ ಬಳಲಬೇಕು ಅಂತ ಏನಿಲ್ಲ, ಅದನ್ನು ಹಾಗೆ ಇರಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇರೋದಿಲ್ಲ. ಸೊ ಈ ಒಂದು ಸರ್ಜಿಕಲ್ ಟೆಕ್ನಿಕ್ಸ್ ಮೂಲಕ ನಿಮಗೆ ಅದಕ್ಕೆ ಪರಿಹಾರ ಡೆಫಿನೆಟ್ಲಿ ಆಗುತ್ತಮ್ಮ. ಓಕೆ, ಅದನ್ನು ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹೇಳಿ ನಮಸ್ತೆ ಹೇಳಿಮ್ಮ. ನಮಸ್ತೆ ಹೇಳಿಮ್ಮ ಹೇಳಿಮ್ಮ. ತಮ್ಮ ಟಿ ವಿ ವಾಲ್ಯೂಮ್ ಅನ್ನು ದಯವಿಟ್ಟು ಕಮ್ಮಿ ಮಾಡಿಬಿಡಿ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ನೇರವಾಗಿ ತಮ್ಮ ಪ್ರಶ್ನೆ ಕೇಳಿ. ಹೌದಮ್ಮ, ನಾವು ಡಾಕ್ಟರ್ ಮಾತಾಡ್ತಾ ಇದೀವಿ, ಹೇಳಿ. ಡೆಫಿನೆಟ್ಲಿ ಆಗತ್ತಮ್ಮ ಇದಕ್ಕೆ. ನಾವು ಬ್ರೆಸ್ಟ್ ರಿಡಕ್ಷನ್ ಇದು ಡೆಫಿನೆಟ್ಲಿ ಆಗತ್ತೆ ನಿಮಗೆ. ನೀವು ಬ್ರೆಸ್ಟ್ ರಿಡಕ್ಷನ್ ಅನ್ನೋ ಸರ್ಜರಿ ಮೂಲಕ ಇದಕ್ಕೆ ನೀವು ಪರಿಹಾರ ಕಂಡುಕೊಳ್ಬೋದಾಗಿರುತ್ತೆ. ನಾವು ನಿಮಗೆ ಪರೀಕ್ಷೆ ಮಾಡಲಾಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಸ್ತೇವೆ. ಸೊ ನೀವು ಪರೀಕ್ಷೆಗೆ ನೀವು ಅದನ್ನು ಬಂದಲ್ಲಿ ಒಳ್ಳೇದಿರುತ್ತಮ್ಮ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ನಮ್ಮ ಹೆಸರು ಕಿರಣ್ ಅಂತ. ನಮಸ್ಕಾರ ಹೇಳಿ ಕಿರಣ್ ಅವರೇ. ಸರ್ ಈಗ ನಮ್ದು ಸ್ವಲ್ಪ ಪನಗಳು ಸ್ವಲ್ಪ ದೊಡ್ಡದಾಗಿದೆ, ಏನಾದರೂ ಪರಿಹಾರ ಇದೆಯಾ? ಡೆಫಿನೆಟ್ಲಿ, ಅದಕ್ಕೆ ನಾವು ಅದೇ ಗೈನಕೋಮ್ಯಾಸ್ಟಿ ಅಂತ ಪ್ರಾಬ್ಲಮ್ ಅದು. ಸೊ ಯಾವುದೇ ಒಂದು ವಯಸ್ಸಿನಿಂದ ಅಂದರೆ 18 ವಯಸ್ಸಿಂದ 65 ವಯಸ್ಸಿನವರೆಗೂ ಈ ಒಂದು ಸಂದರ್ಭ ಇದ್ದಾಗ ಯಾವುದೇ ಕಾರಣಕ್ಕೆ, ಸೊ ಅದನ್ನು ನಾವು ಸರಿಪಡಿಸ್ಬೋದಾಗಿರುತ್ತೆ. ಒಂದು ದಿವಸದ ಸರ್ಜರಿ ಮತ್ತು ಹಾಗೆ ಅದನ್ನು ಡೇ ಕೇರ್ ಸರ್ಜರಿ ಅಂತೀವಿ, ಮತ್ತು ನೆಕ್ಸ್ಟ್ ದಿವಸದ ನೀವು ನಾರ್ಮಲ್ ಆಗಿರ್ಬೋದಾಗಿರುತ್ತೆ. ಇದಕ್ಕೆ ನಿಮಗೆ ಕಂಪ್ಲೀಟ್ ಕ್ಯೂರ್ ಆಗಿರುತ್ತೆ, ಅಂದರೆ ಅದನ್ನು ನಿಮಗೆ ಫ್ಲ್ಯಾಟ್ ಚೆಸ್ಟ್ ಅದೇನು ಮಸ್ಕ್ಯುಲೈನ್ ಚೆಸ್ಟ್ ಅಥವಾ ಮೇಲ್ ಚೆಸ್ಟ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ಸಿಗುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಮಾರ್ಕ್ ಏನಾದರೂ ಇರುತ್ತೆ ಸರ್ ಅದೆಲ್ಲ ಕಲೆ? ಇಲ್ಲ ಇಲ್ಲ, ಮಾರ್ಕ್ ಇರೋದಿಲ್ಲ, ಅದನ್ನೇ ನಾವು ಟೆಕ್ನಿಕಲ್ ಡೀಟೇಲ್ಸ್ ಇರುತ್ತೆ, ಅದನ್ನು ನಿಮಗೆ ತಿಳಿಸಲಾಗುತ್ತೆ, ಡಿಸ್ಕಸ್ ಮಾಡಲಾಗುತ್ತೆ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ತಗೋಣ. ಹಲೋ ಹಲೋ. ಓಕೆ, ಲೈನ್ ಕಟ್ ಆಗಿದೆ. ಓಕೆ ಡಾಕ್ಟರ್, ಇವಾಗ ನಮಗೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ಇವಾಗ ಮ್ಯಾಸ್ಟೋಪೆಕ್ಸಿ ಅಂತ ಹೇಳುವಂಥದ್ರೊಳಗು ಎಷ್ಟು ಮಟ್ಟಿಗೆ ಇವಾಗ ರಿಸಲ್ಟ್ಸ್ ಅಂತ ಹೇಳಿ ಸಿಕ್ಕುತ್ತೆ, ಅದರದ್ದು ಈಗ ಮತ್ತೆ ಏನಾದರೂ ಏರ್ಪೇರ್ ಆಗುವಂಥ ಒಂದು ಚಾನ್ಸಸ್ ಏನಾದರೂ ಇರ್ತದೆ, ಅಥವಾ ವಯಸ್ಸಾಗ್ದಂಗೆ ಮತ್ತೆ ಏನಾದರೂ ಆಗುವಂಥ ಚಾನ್ಸಸ್ ಇರ್ಬೋದು ಅನ್ನೋದೊಂದು ಪ್ರಶ್ನೆ ಇರ್ತದೆ. ಇದಕ್ಕೆ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಇಲ್ಲ, ಒಂದು ಬಾರಿ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಸರಿಪಡಿಸಲಾಗಿರುತ್ತೆ, ಆ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರ ಸಿಕ್ಕಿರುತ್ತೆ, ನಾರ್ಮಲ್ ಆಗಿರುತ್ತೆ. ಸ್ವಲ್ಪ ಏಜ್ಗೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸ ಆಗೋದು ಸಾಮಾನ್ಯವಾಗಿದೆ, ಅದು ಕಂಟ್ರೋಲ್ ಯಾರಿಗೂ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಡೆಫಿನೆಟ್ಲಿ ಅವರು ಒಂದು ಲೈಫ್ ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ, ಅಂದರೆ ಫ್ರಮ್ ದ ಡೇ ಆಫ್ ಸರ್ಜರಿಯಿಂದ ಒಂದು ನಾರ್ಮಲ್ ಶೇಪ್ ಒಂದು ಸೈಜ್ ಅವ್ರಿಗೆ ಏನು ಬೇಕನ್ಸಿರುತ್ತೆ ಅದು ಸಿಕ್ಕಿರುತ್ತೆ, ಅದು ಹಾಗೆ ಲೈಫ್ ಟೈಮ್ ಉಳಿಯುತ್ತೆ. ಓಕೆ, ಅದೇ ರೀತಿಯೇ ಉಳ್ಕೊಳ್ಳುತ್ತೆ. ಬಟ್ ಇವಾಗ ಈ ಇಂಪ್ಲಾಂಟ್ ಅಂತ ಹೇಳಿ ಹಾಕುವಂಥದ್ರೊಳಗೆ ಅದರೊಳಗೆ ಏನಾದರೂ ಆಪ್ಷನ್ಸ್ ಅಂತ ಏನಾದರೂ ಇರ್ತದೆ, ಅಥವಾ ಅದರಿಂದ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ಇರುತ್ತೆ. ಇದನ್ನು ಹೇಗೆ ಅರ್ಥ ಮಾಡಿ? ಇದೊಂದು ಸರಿಯಾದ ಪ್ರಶ್ನೆ ಆಗಿರುತ್ತೆ, ಯಾಕೆಂದರೆ ಬಹಳ ಜನ ಜನಗಳಲ್ಲಿ ಒಂದು ಇದು ಸಮಸ್ಯೆ ಅಂದರೆ ಯಾಕೆ ಹಿಂದೇಟ್ ಹಾಕೋದು, ಅಂದರೆ ಈ ಒಂದು ಬ್ರೆಸ್ಟ್ ಇಂಪ್ಲಾಂಟ್ಸಿಂದ ಏನಾದರೂ ತೊಂದರೆ ಆಗುತ್ತಾ, ಇದು ಬ್ರೆಸ್ಟ್ ಫೀಡಿಂಗ್ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಬಿಫೋರ್ ಪ್ರೆಗ್ನೆನ್ಸಿ ಮಾಡಿಸಿದಾಗ, ಅಥವಾ ಒಂದು ಪ್ರೆಗ್ನೆನ್ಸಿ ಆಗಿರುತ್ತೆ ಫ್ಯೂಚರ್ ಇನ್ನೂ ಪ್ಲ್ಯಾನ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಇದು ಮಾಡಿಸ್ಬೋದಾ, ಬ್ರೆಸ್ಟ್ ಫೀಡಿಂಗ್ ತೊಂದರೆ ಆಗುತ್ತಾ? ಇಲ್ಲ, ಬ್ರೆಸ್ಟ್ ಫೀಡಿಂಗಿಗೆ ಯಾವುದೇ ಒಂದು ತೊಂದರೆಗಳು ಇರುವುದಿಲ್ಲ, ಇದಕ್ಕೆ ಅಂದರೆ ಅದು ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಎರಡನೇದು ಯೋಚನೆ ಬರೋದಿಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಾದರೂ ಇದರಿಂದ ಆಗುತ್ತಾ, ಇದರಿಂದ ರಿಸ್ಕ್ ಬರುತ್ತಾ ಅಂತ.
ಇಲ್ಲ. ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಸಹ ಬರೋದಿಲ್ಲ. ಆದರೆ ಒಂದು ಸಮೀಕ್ಷೆಯ ಪ್ರಕಾರ, ಅಂದರೆ ನಾವು ಸೈಂಟಿಫಿಕ್ ಸ್ಟಡಿ ಪ್ರಕಾರ, ಈ ಒಂದು ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ ಇದರಲ್ಲಿ. ಅದಕ್ಕೆ ಕಾರಣಗಳು ಹಲವಾರು ಇರ್ತದೆ. ಸೊ ಅದು ಆದರೆ ಇದು ನಿಜ ಇರ್ತದೆ. ಇಲ್ಲಿ ಕೆಲವು ಕಡೆ ಏನಾಗಿರುತ್ತೆ, ಹೌದು ಈ ಒಂದು ಸಮಸ್ಯೆಗಳಿಂದ ಒಂದು ನಾವು ಪತ್ರಿಕೆಗಳಲ್ಲಾಗಲಿ ಅಥವಾ ಒಂದು ಯಾವುದೇ ಒಂದು ಇದರಲ್ಲಾಗಿ ನಾವು ಕೇಳಿರ್ತೇವೆ ಅಥವಾ ನೋಡಿರ್ತೇವೆ. ಯಾಕಾಗಿರುತ್ತೆ ಅಂದರೆ, ಸಬ್ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ಸನ್ನು ಅವರು ಏನಾದರೂ ಯೂಸ್ ಮಾಡಿದಲ್ಲಿ ಕೆಲವು ಸಮಯದಲ್ಲಿ ಈ ರೀತಿ ಒಂದು ತೊಂದರೆಗಳಾಗಿರೋ ವಿಷಯ ಇರ್ತದೆ. ಓಕೆ. ಆದರೆ ನಾವು ಯೂಸ್ ಮಾಡತಕ್ಕಂಥದ್ದು USFDA ಅಪ್ರೂವ್ಡ್ ಇಂಪ್ಲಾಂಟ್ಸ್ಗಳು, ಅಂದರೆ ಸ್ಟ್ಯಾಂಡರ್ಡ್ ಆಲ್ರೆಡಿ ಅದೊಂದು ರಿಸರ್ಚ್ಗಳು ಮಾಡಿ ಅದನ್ನೆಲ್ಲ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ, ಈಗ ನಾವು ISI ಗ್ರೂಪ್ ಅಂತ ISI ಮಾರ್ಕ್ ಅಂತ ಹೇಳ್ತೀವಿ ಅಥವಾ ಬಿಸ್ಮಾರ್ಕ್ ಅಂತ ಒಂದು ಹೇಳ್ತೀವಿ. ಸೊ ಅದನ್ನು ಸ್ಟ್ಯಾಂಡರ್ಡನ್ನು ಅದು ಪಾಸ್ ಟೆಸ್ಟನ್ನು ಪಾಸ್ ಮಾಡಿರುತ್ತೆ. ಸೊ ಅಂಥ ಇಂಪ್ಲಾಂಟ್ಸನ್ನು ನಾವು ಯೂಸ್ ಮಾಡಿದಾಗ ಯಾವುದೇ ಒಂದು ತೊಂದರೆ ವಿಷಯಗಳು ಇರುವುದಿಲ್ಲ. ಸೊ ಡೆಫಿನೆಟ್ಲಿ ರಿಸಲ್ಟ್ಸ್ ಇರುತ್ತೆ. ಹಾಗಾಗಿ ಅದರದ್ದು ಯೋಚನೆ ಬೇಡ ಅಂತ ಹೇಳ್ಬೋದು. ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ವಿರಾಮ. ಡಾಕ್ಟರ್ ಸ್ಲೇವಿಂದ್ರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ನಮಗೆ ಈ ಮಾಮಿ ಮೇಕ್ಓವರ್ ಅಂತ ಹೇಳುವಂಥದ್ದು, ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು? ಮಾಮಿ ಮೇಕ್ಓವರ್ ಅಂತ ಹೇಳಿದ್ರೆ ತಾಯ್ತನ. ತಾಯ್ತನ ಆಗಿದ ನಂತರ ಅವರಲ್ಲಿ ಬಹಳಷ್ಟು ಬದಲಾವಣೆ, ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು, ಬ್ರೆಸ್ಟಲ್ಲಿ ಏರುಪೇರುಗಳು, ಸಾಮಾನ್ಯವಾಗಿ ಅದು ಕುಪ್ತಕ್ಕಂಥ ಸಮಸ್ಯೆ ಅಥವಾ ಜೋತು ಬೀಳ್ತಕ್ಕಂಥ ಸಮಸ್ಯೆ. ಮತ್ತು ನಾವು ಒಂದು ಅಬ್ಡಮನ್ಗೆ ನಾವು ಹೊಟ್ಟೆ ಭಾಗದಲ್ಲಿ ಬಂದಾಗ ಅಲ್ಲಿ ಹೊಟ್ಟೆ ಉಬ್ಬಿದಂಗಾಗಿರುತ್ತೆ. ಮತ್ತು ಹೆಚ್ಚಿನ ಫ್ಯಾಟ್ ಅಂದರೆ ಕೊಬ್ಬಿನಾಂಶ ಶೇಖರಣೆ, ಬೊಜ್ಜುತನ, ಬೇರೆ ದೇಹದ ಭಾಗಗಳಲ್ಲೂ ಇದನ್ನು ಕೊಬ್ಬಿನ ಶೇಖರಣೆ. ಮತ್ತು ಜನೈಟಲ್ಸ್, ಸೊ ಅಲ್ಲಿ ಕೆಲವು ಬದಲಾವಣೆಗಳು. ಸೊ ಇಲ್ಲಿ ಏನಾಗುತ್ತೆ, ಮಮ್ಮಿ ಮೇಕೋರ್ ಅನ್ನೋ ಒಂದು ಕಾನ್ಸೆಪ್ಟು, ಅಂದರೆ ತಾಯ್ತನದ ನಂತರ ಆಗಿರತಕ್ಕಂಥ ಬದಲಾವಣೆಗಳನ್ನು, ಅಂದರೆ ಬಿಫೋರ್ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆಂಟ್ ಸ್ಟೇಟಸ್ ಹೇಗಿದ್ದರೂ ಆ ಒಂದು ಸಂದರ್ಭವನ್ನು ನಾವು ತರ್ತಕ್ಕಂಥದ್ದು ಸರ್ಜಿಕಲ್ ಟೆಕ್ನಿಕ್ಸ್ಗಳ ಮೂಲಕ. ಅಂದರೆ ಬ್ರೆಸ್ಟನ್ನು ನಾವು ತಗೊಂಡಾಗ ಆ ಬ್ರೆಸ್ಟನ್ನು ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡ್ತಕ್ಕಂಥದ್ದು, ಐದರ್ ಆಗ್ಮೆಂಟೇಷನ್, ರಿಡಕ್ಷನ್ ಅಥವಾ ಬ್ರೆಸ್ಟ್ ಲಿಫ್ಟ್ ಅಂತ. ನಾವು ಅಬ್ಡಾಮನಿಗೆ ಬಂದಾಗ ಲೈಪೋಸಕ್ಷನ್ನು ಅಥವಾ ಅಬ್ಡಾಮಿನೋಪ್ಲಾಸ್ಟಿ ಆ ರೀತಿ ಸರಿಪಡಿಸ್ತಕ್ಕಂಥದ್ದು, ಅಥವಾ ನಾವು ಜೆನೆಟಲ್ ಸರ್ಜರೀಸಿಗೆ ಬಂದಾಗ ವಜೈನಲ್ ಟೈಟನಿಂಗ್ ಅಥವಾ ರೆಜುವಿನೇಷನ್ ಅಂತ ಕೆಲವು ಇನ್ನಿತರೆ ಕೆಲವು ಜೆನೆಟಲ್ ಸರ್ಜರಿ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಬೋದು. ಅಂದರೆ ಪ್ರೆಗ್ನೆನ್ಸಿಯಿಂದ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಹಾಗೆ ಬಿಟ್ಟಲ್ಲಿ ಅವ್ರ ಲೈಫ್ ಟೈಮ್ ಅದನ್ನು ಒಂದು ಅದನ್ನು ಫೇಸ್ ಮಾಡಬೇಕಾಗಿರುತ್ತೆ. ಆದರೆ ಆ ಫೇಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದ್ಸರಿ ಪ್ರೆಗ್ನೆನ್ಸಿ ಆಗಿದ ಮೇಲೆ ಆ ಬದಲಾವಣೆಗಳ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನು ಆ ಸಮಸ್ಯೆಗಳನ್ನ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಅದನ್ನು ಅದಕ್ಕೆ ಆ ಪ್ರತಿಯೊಂದು ಒಂದು ಸಂದರ್ಭದಲ್ಲೂ ಅದು ಒಂದು ಸಮಸ್ಯೆಗಳು ಏನಿರ್ತದೆ ಅದಕ್ಕೆ ಪರಿಹಾರನ ಏನಿರುತ್ತೆ ಅದನ್ನಕ್ಕೆ ಮಮ್ಮಿ ಮೇಕ್ ಓವರ್ ಅಂತ ಕಾನ್ಸೆಪ್ಟಲ್ಲಿ ಬರುತ್ತದೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಎರಡು ಎರಡು ಕಾಲ್ ತಗೊಂಡ್ಬಿಡೋಣ ಡಾಕ್ಟ್ರೆ. ಹಲೋ, ಹಲೋ, ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ಹೇಳಿಮ್ಮ. ಹತ್ತೊಂಬತ್ತು ವರ್ಷ, ಒಬ್ಬರಿಗೆ 16 ವರ್ಷ. ಸರಿಮ್ಮ. ಮಕ್ಕಳು ಅವರಿಗೆ ಸ್ತನದ ಮೇಲೆ ಕೂದಲು ಬಂದಿದೆ ಉದ್ದ ಉದ್ದ. ಸರಿಮ್ಮ. ಅದು ಯಾಕೆ ಬಂದಿದೆ ಅಂತ ಕೇಳಬೇಕಿತ್ತು. ಸರಿಮ್ಮ. ಇದು ಒಂದು ಏನಂದ್ರೆ ಒಂದು ಸಮಟೈಮ್ಸ್ ಈ PCOD ಅನ್ನೋ ಒಂದು ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನೋ ಒಂದು ಸಂದರ್ಭ ಇರ್ತದೆ. ಅಲ್ಲಿ ಅದನ್ನು ನಾವು ಅಲ್ಟ್ರಾಸೌಂಡ್ ಅಬ್ಡಮನ್ ಮೂಲಕ ಅದನ್ನು ನಾವು ಪರೀಕ್ಷೆ ಮಾಡಬೇಕಾಗಿರುತ್ತೆ. ಆ ಒಂದು ಆ ಕಂಡೀಷನ್ ಇದ್ದಾಗ ಈ ರೀತಿಯ ಒಂದು ಕೂದಲು ಬೆಳವಣಿಗೆ ಆಗ್ತಕ್ಕಂಥದ್ದು ಇರುತ್ತದೆ. ಸರಿ, ಆ ಕಂಡೀಷನ್ ಇದೆಯೋ ಇಲ್ಲ, ಯಾಕಂದರೆ ನಾವು ಅಲ್ಲಿ ಒಂದು ಹಾರ್ಮೋನಲ್ ವ್ಯತ್ಯಾಸ ಇರಬೇಕು, ಅದರದ್ದು ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಅಥವಾ ಬೊಜ್ಜುತನ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ. ಸೊ ಅದು ಅದು ಒಂದು ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಅದೇಮ್ಮ, ನಾನು ಆಲ್ರೆಡಿ ಹೇಳಿದಾಗೆ ಈ ಬೊಜ್ಜುತನ ಇದ್ದಾಗ, ಬೊಜ್ಜುತನೇ ಇದ್ದಾಗ ಹಾರ್ಮೋನ್ಗಳಲ್ಲಿ ಏರುಪೇರಾಗುತ್ತೆ. ಹಾರ್ಮೋನ್ಗಳಲ್ಲಿ ಏರುಪೇರಾದಾಗ PCOD ಅನ್ನೋ ಒಂದು ಪ್ರಾಬ್ಲಮ್ಮು ಅಥವಾ ಇಲ್ಲಿ ಕೂದಲು ಬೆಳವಣಿಗೆ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್, ಈವನ್ ಮುಖದಲ್ಲೂ ಸಹ ಒಂದು ಕೂದಲು ಬೆಳವಣಿಗೆ ಆಗ್ತಕ್ಕಂಥದ್ದು ಸಹ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ನಾವೇನಾಗುತ್ತೆ, ಹಾಗೇಮ್ಮ, ಅದು ಅರ್ಥ ಆಯಿತು. ನಾನು ಹೇಳೋದು ಇವ್ರನ್ನ ಇನ್ನೂ ಸ್ವಲ್ಪ ಅದ ಪರೀಕ್ಷೆಗಳನ್ನ ಅಂದರೆ ನಾವು ಮಾಡಬೇಕಾಗಿರುತ್ತೆ, ಅದು ಮೂಲ ಸಮಸ್ಯೆ ಎಲ್ಲಿದೆ ನೋಡಬೇಕಾಗಿರುತ್ತೆ. ಸೊ ಆ ಥರ ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ನಾವು ಪರಿಹಾರ ಮಾಡಿದಾಗ ಇದು ಒಂದು ಸರಿ ಹೋಗ್ತಕ್ಕಂಥದ್ದು ಇರುತ್ತೆ. ಒಂದು ಎರಡನೇದು, ಡೈರೆಕ್ಟಾಗಿ ನಾವು ಎಲ್ಲೂ ಸಮಸ್ಯೆ ಕಾಣಿಸ್ತಾ ಇಲ್ಲ, ಇದು ಒಂದು ಕಡೆ ಮಾತ್ರ ಇದೆ ಅಂತ ಹೇಳಿದಾಗ ನಾವು ಲೇಸರ್ ಟ್ರೀಟ್ಮೆಂಟ್ ಮೂಲಕ ಆ ಹೇರ್ ರಿಡಕ್ಷನ್ ಏನಿರುತ್ತೆ ಅದನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಅದ್ರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ.
ಸರ್ ಈಗ ಹೊಸದು ನೆಟೆ ತಂದಿದೆ ಅಂತಲ್ಲ ಸರ್, ಬ್ರೆಸ್ಟ್ ಇದು ಸ್ವಲ್ಪ ಸ್ಯಾಗ್ ಆಗಿದ್ದಕ್ಕೆ ಅದು ನಮ್ದು ಬ್ಲಡ್ ತೆಗ್ದು ಅದು ಬ್ರೆಸ್ಟ್ ಅದು ಪ್ಲಾಸ್ಮಾ ಇಂಜೆಕ್ಟ್ ಮಾಡೋದ್ರಿಂದ ಬ್ರೆಸ್ಟ್ ಸ್ವಲ್ಪ ಲಿಫ್ಟ್ ಆಗತ್ತೆ ಅಂತ. ಕರೆಕ್ಟ್, ಅದು ಒಂದು ಏನಾಗುತ್ತೆ ಅದು ಅದಕ್ಕೆ ಪಿ ಆರ್ ಪಿ ಅಂತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಅದು ಏನಾಗುತ್ತೆ ಇನ್ನೂ ರಿಸರ್ಚ್ ಇನ್ನೂ ಅದು ಪೂರ್ಣಗೊಂಡಿಲ್ಲ ಅಂದರೆ ಅದು ಪ್ರೂವನ್ ಟೆಕ್ನಿಕ್ ಆಗಿ ಅದಿನ್ನೂ ಹೊರ ಬಂದಿಲ್ಲ ಅದು. ಸೊ ಹಾಗಾಗಿ ಅದನ್ನು ಒಂದು ಅಂದರೆ ಜಸ್ಟ್ ಅದು ಟ್ರಯಲ್ ಬೇಸಿಸ್ ಮೇಲೆ ಒಂದು ಟ್ರೈ ಮಾಡ್ಬೋದೇ ವಿನಃ ಅದಕ್ಕೆ ಒಂದು ನಿಮಗೆ ರಿಸಲ್ಟ್ಸ್ ಇರುತ್ತೆ ಅನ್ನೋದು ಹೇಳೋದು ಕಷ್ಟ ಇರುತ್ತೆ. ಸೊ ಹಾಗಾಗಿ ಒಂದು ಸರ್ಜಿಕಲ್ ಮೂಲಕನೇ ಸಹ ನೀವು ಅದನ್ನು ತೀರ್ಮಾನ ತಗೊಳ್ಳೋದು ಅಥವಾ ಪರಿಹಾರ ಕಂಡುಕೊಳ್ಳೋದು ಸೂಕ್ತ ಇರುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಇವಾಗ ಈ ಗೈನೆಕೋಮಾಸ್ಟಿ ಅಂತ ಹೇಳುವಂಥದ್ದು ಮಾತಾಡ್ತಿದ್ವಿ, ಅದಕ್ಕೆ ಇವಾಗ ಸೊಲ್ಯೂಷನ್ ಅಂತ ಹೇಳುವಂಥದ್ದು ಏನೇನು ಇರ್ತದೆ ಡಾಕ್ಟ್ರೆ? ಮೊದಲನೇದಾಗಿ ನಾವು ಗೈನಕೋಮ್ಯಾಸ್ಟಿ ಅನ್ನೋದು ಸಮಸ್ಯೆ ನಾವು ನೋಡಿದಾಗ ಇದು ಒಂದು ಜೆಂಟ್ಸಲ್ಲಿ ಒಂದು ಚೆಸ್ಟಲ್ಲಿ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ನಾವು ಹೇಳ್ತೇವೆ. ಚೆಸ್ಟ್ ಎನ್ಲಾರ್ಜ್ಮೆಂಟ್ ಏನಕ್ಕಾಗುತ್ತೆ ಅಂತ ನೋಡಿದಾಗ ಸಾಮಾನ್ಯವಾಗಿ ಇದು ಒಂದು ಫಿಸಿಯೋಲಾಜಿಕಲ್ ಬಿಟ್ವೀನ್ 12-18 ಇಯರ್ಸ್ ಅದು ಬಂದು ಬರುತ್ತೆ ಹೋಗುತ್ತೆ. ಆದರೆ ಕೆಲವರಿಗೆ ಅದು ಉಳಿಯುತ್ತೆ, ಕೆಲವರಿಗೆ ಉಳಿದು ಹಾಗೆ ಬೆಳೆಯುತ್ತಾ ಹೋಗುತ್ತೆ. ಇಲ್ಲಿ ನಾವು ಕಾರಣಗಳನ್ನು ನೋಡಿದಾಗ ಸೈಂಟಿಫಿಕ್ಕಾಗಿ ಮೊದಲನೇದಾಗಿ ಕಾರಣ ಗೊತ್ತಿರೋದಿಲ್ಲ, ಎರಡನೇದಾಗಿ ಒಂದು ಆ ಒಂದು ಅವರ ಸತ್ ತಂದೆಯವ್ರ ಕಡೆ ಅವರೇನಾದರೂ ಒಂದು ಸಮಸ್ಯೆಯಿಂದ ಬಳಲ್ತಾ ತಂದೆಯವ್ರದ್ದು ತಂದೆಯವ್ರ ಕಡೆ ಸೊ ಆ ಒಂದು ತೊಂದರೆ ಇರುತ್ತೆ. ಸೊ ಹಾಗಾಗಿ ಅಥವಾ ಇನ್ನೂ ಒಂದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಇದಕ್ಕೆ ನಾವು ಯಾವುದೇ ಒಂದು ಕಾರಣ ಇರಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾರೆ ಬೇರೆ ಬೇರೆ, ಬಟ್ ಒಂದೇ ಅದಕ್ಕೆ ಉತ್ತರ ಒಂದೇ ಸರ್ಜರಿ. ಅದನ್ನು ನಾವು ನೋಡಿದಾಗ ನಾವು ಗೈನಕೋಮ್ಯಾಸ್ಟಿ ಅಂತ ನಾವು ಹೇಳ್ತೀವಿ. ಸೊ ನಾವು ಸರ್ಜರಿ ಮೂಲಕ ನಾವು ಪರಿಹಾರ ನಾವು ಕಂಡುಕೊಳ್ಬೋದಾಗಿರುತ್ತೆ. ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿರುತ್ತೆ ಮತ್ತು ಫ್ಯಾಟ್ ಮಸಾಜ್ ಜಾಸ್ತಿ ಆಗಿರುತ್ತೆ, ಲೈಪೋಸಕ್ಷನ್ ಮಾಡಲಾಗುತ್ತೆ ಮತ್ತು ಗ್ಲ್ಯಾಂಡ್ ಅನ್ನು ಸಹ ತೆಗೆಯಲಾಗುತ್ತೆ, ಅನಸ್ಥೇಷ್ಯದಲ್ಲಿ ಮಾಡಲಾಗುತ್ತೆ ಮತ್ತು ಅವರು ನೆಕ್ಸ್ಟ್ ದಿವಸದಿಂದ ನಾರ್ಮಲ್ ಆಗ್ತಾರೆ. ಇಮಿಡಿಯೇಟ್ ರಿಸಲ್ಟ್ಸು ಪರ್ಮನೆಂಟು ಮತ್ತು ಪುನರಾವರ್ತನೆ ಅನ್ನೋ ಪ್ರಶ್ನೆನೇ ಇರುವುದಿಲ್ಲ. ಸೊ ಅವರ ಒಂದು ಈ ಸಾಮಾಜಿಕ ಸಮಸ್ಯೆಗಳಿಂದ ಅವರು ಹೊರಬರಬಹುದು. ಓಕೆ, ಏನಂತ ಹೇಳಿದ್ರೆ ಅವರ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಇದಾಗ ಒಂಥರ ಮಿಕ್ಸ್ ಮಾಡೋಕ್ಕಾಗೋದಿರಲ್ಲ, ಒಂದು ಟೈಟಾದ ಉಡುಪುಗಳನ್ನ ಧರಿಸ್ಲಿಕ್ಕೆ ಟಿ ಶರ್ಟ್ ಆ ಥರ ಆಗ್ತಾ ಇರಲ್ಲ, ಶರ್ಟ್ಗಳು ಲೂಸ್ ಲೂಸಾಗಿ ಹಾಕೊಂಡಿರ್ತಾರೆ ಅಥವಾ ಈಜು ಈ ರೀತಿ ಒಂದು ಯಾವುದೇ ಒಂದು ಭಾಗವಹಿಸ್ಲಿಕ್ಕೆ ತೊಂದರೆಗಳಿರುತ್ತದೆ. ಸೊ ಹಾಗಾಗಿ ಇದಕ್ಕೆ ಅವರು ಸರ್ಜರಿ ಒಂದೇ ಒಂದು ಉತ್ತರ ಇರುತ್ತೆ, ಬೇರೆ ಯಾವುದೇ ಕ್ರೀಮು ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಅಂತ ಇರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ಲೈಪೋಸಕ್ಷನ್ ಮತ್ತು ಗ್ಲ್ಯಾಂಡ್ ಎಕ್ಸಿಷನ್ ಅನ್ನೋ ಒಂದು ಸರ್ಜರಿ ಮೂಲಕ ಉತ್ತರ ಪಡೆಯಬಹುದು ಮತ್ತು ಪರ್ಮನೆಂಟ್ ಆಗಿರುತ್ತೆ. ಓಕೆ, ಬಟ್ ಇವಾಗ ಹಲವಾರು ಜನಗಳಲ್ಲಿ ಇವಾಗ ಇತ್ತೀಚೆಗೆ ಇವಾಗ ಒಂದು ಫಿಟ್ನೆಸ್ ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಇವಾಗ ಜಿಮ್ ಮಾಡುವಂಥದ್ದಾಗಲಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದಾಗಲಿ ಈ ಥರದೊಂದು ಬಾಡಿ ಬಿಲ್ಡಿಂಗ್ ಅಂತ ಹೇಳುವಂಥದ್ದು ಸೂಕ್ಷ್ಮ ಮಟ್ಟಿಗೆ ಆಗುವಂಥದ್ದು ಇರ್ತದೆ. ಸೊ ಇಂಥವರಲ್ಲಿ ಇವಾಗ ಈ ಒಂದು ಪ್ರೊಸೆಸ್ ಅಂತ ಹೇಳಿ ನಿಲ್ಲಿಸಿದಾದ್ಮೇಲೆ ಮತ್ತೆ ಇವಾಗ ಇದೊಂದು ಬರುವಂಥ ಚಾನ್ಸಸ್ ಇರ್ತದೆ, ಕನ್ವರ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ? ಸೊ ಅದಕ್ಕೂ ಇವಾಗ ಇದೇ ರೀತಿಯಲ್ಲಿ ನೀವು ಅದನ್ನು ನೀವು ಸರ್ಜರಿ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅನ್ನೋದೊಂದು ಪ್ರಶ್ನೆ ಆಗಿರ್ತದೆ. ಇದು ಆ್ಯಕ್ಚುಲ್ ಆಗಿ ಒಂದು ಮಸಲ್ ಮಾಸ್ ಅಂತ ಹೇಳು ಬಿಲ್ಡ್ ಮಾಡಿದಾದ್ಮೇಲೆ ಅದು ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಇಲ್ದಿರ ಮತ್ತು ಈ ಥರ ಕನ್ವರ್ಟ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ, ಅದು ಒಂದು ಹಲವಾರು ಜನಗಳಲ್ಲಿ ಇರುವಂಥ ಒಂದು ಪ್ರಶ್ನೆ ಜಿಮ್ ಮಾಡುವಂಥ ಒಂದು ವ್ಯಕ್ತಿಗಳಲ್ಲಿ. ಇದನ್ನು ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಇಲ್ಲಿ ಅವ್ರಿಗೆ ಈಗ ಒಂದು ಗೈನಕೋಮ್ಯಾಸ್ಟಿ ಅಂತ ಹೇಳಿದೆ, ಅಲ್ಲಿ ಫ್ಯಾಟ್ ಎಕ್ಸಸ್ ಆಗಿರುತ್ತೆ ಮತ್ತು ಗ್ಲ್ಯಾಂಡ್ ಎಕ್ಸಸ್ ಆಗಿರುತ್ತೆ. ಕೆಲವರು ಏನು ಯೋಚನೆ ಮಾಡ್ತಾರೆ, ನಾವು ಜಿಮ್ ಮಾಡಿದ್ರೆ ಇದನ್ನು ಕರಗಿಸ್ಬೋದಾ ಈ ಒಂದು ಕಂಡೀಷನ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಫ್ಯಾಟ್ ಅದು ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತೆ ಮತ್ತು ಅದು ಜಿಮ್ ಮೂಲಕ ಉತ್ತರ ಪಡಿಲಿಕ್ಕಾಗಲ್ಲ, ಕರಗೋದಿಲ್ಲ ಅದು. ಮತ್ತು ಗ್ಲ್ಯಾಂಡ್ ಬಂದಾಗ ಗ್ಲ್ಯಾಂಡ್ ಥರ ಟಫ್ ಟಿಶ್ಯೂ, ಅದು ಯಾವುದೇ ಥರ ಒಂದು ಎಕ್ಸಸೈಸ್ ಮಾಡಿದ್ರೆ ಕರಗಲ್ಲ ಅದು. ಸೊ ಈಗ ಸರ್ಜರಿ ಮೂಲಕನೇ ಉತ್ತರ ಪಡಿಬೇಕಾಗಿರುತ್ತೆ, ಅದನ್ನು ತೆಗಿಬೇಕಾಗಿರುತ್ತೆ. ಇಲ್ಲಾಂದರೆ ಒಂದು ಏನು ತೊಂದರೆ ಅಂದರೆ, ಇನ್ನು 1% ಆಫ್ ದ ಕೇಸಸಲ್ಲಿ ಹಾಗೆ ಬಿಟ್ಟಲ್ಲಿ ಸಮಸ್ಯೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ಜಿಮ್ ವರ್ಕ್ ಮಾಡತಕ್ಕಂಥದ್ದು ಆ ಒಂದು ಯೋಚನೆಯಲ್ಲಿ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಸರಿಯಾದ ವಿಚಾರ ಆಗಿರೋದಿಲ್ಲ. ಓಕೆ, ಪೋಸ್ಟ್ಪೋನ್ ಮಾಡೋದು ಅಥವಾ ಇದರಲ್ಲಿ ವಿಚಾರಗಳು ಯಾವುದೂ ಸರಿ ಇರೋದಿಲ್ಲ. ಸೊ ಸರ್ಜರಿ ಮೂಲಕ ಉತ್ತರ ಪಡ್ಕೊಳ್ಬೋದು ಒಂದು. ಎರಡನೇದು ನೀವು ಹೇಳಿದ್ರೆ ಅದೇ ಜಿಮ್ ಅಲ್ಲಿ ಇದು ಜಿಮ್ಮು ಮತ್ತು ಇದನ್ನು ಬಜ್ಜುತನಕ್ಕೆ ನಾವು ಕೋರ್ಲೇಟ್ ಮಾಡಬೇಕಾಗತ್ತೆ. ಈಗ ಬಜ್ಜುತನ ಇದ್ದಾಗ ಅದು ಒಂದು ಜಿಮ್ ವರ್ಕ್ ಅಥವಾ ಎಕ್ಸಸೈಸ್ ಮಾಡಿದಾಗ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಕುಗ್ಗುತ್ತೆ ಸಮಸ್ಯೆ. ಸೊ ಆದರೆ ಅವರು ಜಿಮ್ ವರ್ಕ್ ಅದನ್ನು ಎಕ್ಸಸೈಸ್ ಬಿಟ್ಟಾಗ ಪುನಃ ಬರುತ್ತೆ, ಯಾಕಂದರೆ ಫ್ಯಾಟ್ ಸೆಲ್ಸ್ ಮತ್ತೆ ಎಕ್ಸ್ಪಾಂಡ್ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಲೈಪೋಸಕ್ಷನ್ ಅನ್ನು ಸೂಕ್ತ ಇರುತ್ತೆ. ಸೊ ಅದನ್ನು ನಾವು ಸೈಂಟಿಫಿಕ್ಕಾಗಿ ನೋಡಬೇಕಾಗತ್ತೆ ಅದನ್ನು. ಅದು ಬೊಜ್ಜುತನ ಅನ್ನೋದೇ ಒಂದು ಡಿಫ್ರೆಂಟ್ ಪ್ರಾಬ್ಲಮ್, ಅದ್ರ ಬಗ್ಗೆ ನಾವು
ಡಿಸ್ಕಸ್ ಮಾಡ್ತಾ ಹೋದಾಗ ಅದಕ್ಕೆ ಪರಿಹಾರಗಳ ಬಗ್ಗೆ ನಮಗೆ ಸಿಗ್ತಾ ಹೋಗುತ್ತೆ ಉತ್ತರಗಳು. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ, ಹಲೋ ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿಮ್ಮ. ನಮಸ್ತೆ ಸರ್, ನಂದು ನನಗೆ ಬಲಗಡೆ ಸೈಡ್ ಬೆಸ್ಟ್ ಬಂದು ಸ್ವಲ್ಪ ದೊಡ್ಡದಾಗೆ ಇದೆ ಸರ್, ಎಡಗಡೆ ಸೈಡ್ಕಿನ. ಹೌದು, ಅದು ಬಲಗಡೆ ಸೈಡ್ ರೈಟ್ ಸೈಡ್ ಬ್ರೆಸ್ಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೊಡ್ಡದಾಗಿ ಗಂಟು ಇದೆ ನನಗೆ. ಸರಿಮ್ಮ, ಅದನ್ನ ಒಂದು 2 times ತೋರಿಸಿದೀವಿ ಸರ್ ನಾವು ಆಲ್ರೆಡಿ ಡಾಕ್ಟರ್ ಹತ್ರ. ಸ್ಕ್ಯಾನಿಂಗ್ ಕೂಡ ಮಾಡ್ತಿದ್ದೀನಿ, ಬಟ್ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಬಟ್ ಅದು ನಾನು ಇನ್ನರ್ ವೇರ್ ಎಲ್ಲ ವೇರ್ ಮಾಡಿದಾಗ ಗಾರಿ ಊಟದಾಗೆಲ್ಲ ತುಂಬಾ ಅನ್ಕಂಫರ್ಟ್ ಅನ್ಸುತ್ತೆ, ಮತ್ತೆ ಅದೊಂಥರ ನೋವು ಏನು ಇಲ್ಲ, ಮುಟ್ಟಿದಾಗ ಟಚ್ ಮಾಡಿದಾಗ ಅದೆಲ್ಲ ಆ ತರ ಏನು. ಅದು ನಾನು ಐಡೆಂಟಿಫೈ ಮಾಡಿರೋದು ನಾನು ಚಿಕ್ಕವಳು ಇವಾಗ ಒಂದು 12 years ಇಂದಾನೆ ನಾನು ಅಬ್ಸರ್ವ್ ಮಾಡಿದೀನಿ. ಅವಾಗ ಅದೊಂದು ಒಂದು ಪೈಸೆ ಟೈಪ್ ಗಟ್ಟಿಯಾಗಿತ್ತು, ಈಗ ಅದು ಸೈಜ್ ನಾನು ದೊಡ್ಡಾಗ್ತಾ ಬಂದಾಗ ಈಗ ನಾನು ನೌ ಐ ಆಮ್ 32 years ಮ್ಯಾರಿಡ್ ಅಂಡ್ 2 ಮಕ್ಳು ಇದಾವೆ, ಮತ್ತೆ ಅದು ಬಂದು ಅದು ದೊಡ್ಡದಾಗಿದೆ ಅಲ್ವಾ, ಅದು ಮತ್ತೆ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬಾ ಹೆವಿ ಅನ್ಸುತ್ತೆ ನಮ್ಗೆ. ಸಮಸ್ಯೆ ಪೇನ್ ಪೀರಿಯಡ್ಸ್ ಟೈಮ್ ಬಂದು ತುಂಬಾ ಪೇನ್ ಬರುತ್ತೆ, ಅವಾಗ ತಡ್ಕೊಳಕ್ ಆಗಲ್ಲ, ಏನು ಇನ್ನರ್ ವೇರ್ ಕ್ಲಿಯರ್ ಮಾಡೋದಾಗ್ಲಿ ಟೈಟ್ ಆಗಿ ಏನು ಹಾಕೋದಾಗ್ಲಿ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಅನ್ಸುತ್ತೆ. ಅಂದ್ರೆ ಈ ಗಂಟಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಸರ್ ನನಗೆ. ಸಾಮಾನ್ಯವಾಗಿ ನೀವು ಹೇಳ್ತೀರಾ ಒಂದು ಹಿಸ್ಟ್ರಿ ಪ್ರಕಾರ ಒಂದು ಫೈಬ್ರೋ ಅಡಿನೋಸಿಸ್ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅಂದರೆ ಒಂದು ಸಣ್ಣ ಗಂಟುಗಳು ಆಗ್ತಾ ಇರುತ್ತೆ ಅದರಲ್ಲಿ, ಅದು ಹಾರ್ಮೋನ್ ವ್ಯತ್ಯಾಸಗಳಾದಾಗ ಅದು ಪೀರಿಯಡ್ಸ್ ಟೈಮಲ್ಲಿ ಈ ರೀತಿ ಒಂದು ಆ ಒಂದು ಸ್ವಲ್ಪ ಗಾತ್ರ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಅದನ್ನು ಒಂದು ನೋವು ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಇದು ಒಂದು ಸಮಸ್ಯೆ ಫೈಬ್ರೋ ಅಡಿನೋಸಿಸ್ ಅಂತ. ಸೊ ಇದಕ್ಕೆ ನಾವು ಉತ್ತರಗಳನ್ನು ನೋಡ್ತಾ ಇದ್ದಾಗ ನಾವು ಮೊದಲನೇದಾಗಿ ಕನ್ಫರ್ಮ್ ಮಾಡ್ತೇವೆ, ಅಂದರೆ ನಾವು FNAC ಅಂತ ಹೇಳಿ ಒಂದು ಸೂಜಿ ಪರೀಕ್ಷೆಯನ್ನು ಮಾಡಲಾಗುತ್ತೆ, ಅದೇ ಕಂಡೀಷನ್ ಅಥವಾ ಬೇರೆನಾ ಅಂತ. ಬ್ರೆಸ್ಟ್ ಅಲ್ಟ್ರಾಸೌಂಡ್ ಸಹ ಮಾಡಲಾಗುತ್ತೆ, ಆ ಥರ ಒಂದು ಆ ಥರ ಗಂಟುಗಳು ಅಲ್ಲಿ ಇದೆಯಾ ಅಂತ. ಸೊ ನಂತರ ಇದನ್ನು ಒಂದು ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ನಾವು ಪ್ರಯತ್ನ ಮಾಡಲಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲೂ ಮೀರಿದಾಗ ನಾವು ಸರ್ಜಿಕಲ್ ಮೂಲಕ ನಾವು ಬ್ರೆಸ್ಟ್ ರಿಡಕ್ಷನ್ ಅಂತ ಏನಿದೆ ಆ ಒಂದು ಮೂಲಕ ಅದಕ್ಕೆ ಉತ್ತರ ಪಡ್ಕೊಳ್ಬೋದಾಗಿರುತ್ತಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮುಂದಿನ ಕರೆ ಇದೆ ತಗೋಣ. ಹಲೋ ಹೇಳಿ ಮಾ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳಿ ಮಾ. ಹೌದಮ್ಮ, ಇದು ಏನಂತಾರೆ, ಇದು ಚೈಲ್ಡ್ಹುಡ್ ಒಬೆಸಿಟಿ ಅಥವಾ ಫೆಮಿಲಿಯಲ್ ಒಬೆಸಿಟಿ ಅಥವಾ ಏನಿದೆ ಬೊಜ್ಜುತನ ಅನ್ನೋದು ಇರ್ತದೆ. ಸೊ ಬೊಜ್ಜುತನ ಅವ್ರಿಗೆ ಎಲ್ಲ ಕಡೆ ಇದೆ. ಸೊ ಅವರಿಗೆ ನಾವು ಅದು ಸ್ಟೇಜ್ಡ್ ಬಾಡಿ ಫುಲ್ ಇದೆ. ಹೌದು, ಗೊತ್ತಾಯ್ತು. ಅದೇಮ್ಮ, ಅದೇ ಬಾಡಿ ಫುಲ್ ಆಗಿರುತ್ತದೆ. ಸೊ ಅವರಿಗೆ ನಾವು ಸ್ಟೇಜ್ಡ್ ಲೈಪೋಸಕ್ಷನ್ ಅಂದರೆ ಹೊಟ್ಟೆ ಭಾಗ ಒಮ್ಮೆ, ಎದೆ ಭಾಗ ಒಮ್ಮೆ, ಸೊ ತೊಡೆ ಭಾಗ ಒಮ್ಮೆ, ಸೊ ಈ ರೀತಿ ನಾವು ಒಂದು ಸ್ಟೇಜ್ಗಳ ಮೂಲಕ ಒಂದು ನಾವು ಅದನ್ನು ಕ್ಲಿಯರ್ ಆ ರೀಜನ್ಗಳನ್ನ ನಾವು ಕಡಿಮೆ ಒಂದು ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಪರಿಹಾರ ಮಾಡ್ತಾ ಹೋಗ್ತೀವಮ್ಮ. ಸೊ ಅದಕ್ಕೆ ಡೆಫಿನೆಟ್ಲಿ ಅದು ಲೈಪೋಸಕ್ಷನ್ ಮೂಲಕ ಮಾಡಿಸ್ಬೋದಾಗಿರುತ್ತೆ. 12 years ಮೇಲ್ಪಟ್ಟು ಯಾವುದೇ ಒಂದು ವ್ಯಕ್ತಿ ಥರ ಒಂದು ಪ್ರಾಬ್ಲಮ್ ಇದ್ದಾಗ ಈ ಥರ ಒಂದು ಲೈಪೋಸೆಕ್ಷನ್ ಮೂಲಕ ಪರಿಹಾರ ಮಾಡ್ಕೋಬೋದಮ್ಮ. ಓಕೆ, ಅದರ ಮೇಲೆ ಸೂಕ್ತವಾಗಿ ಪ್ರಯತ್ನ ಪಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ಅನೇಕ ಕಾಸ್ಮೆಟಿಕ್ ಸರ್ಜರಿಗಳು ಅಂತ ಹೇಳುವಂಥದ್ದು ಇರ್ತದೆ, ಯಾರಿಗೆ ಯಾವುದು ಸೂಕ್ತ ಅಂತ ಹೇಳುವಂಥದ್ದು ಯಾರು ನಿರ್ಧಾರ ಮಾಡುವಂಥದ್ದು? ಅದು ಪೇಷಂಟ್ನ ಒಂದು ಡಿಸಿಷನ್ ಆಗಿರ್ತದ ಅಥವಾ ಡಾಕ್ಟರ್ನ ಡಿಸಿಷನ್ ಆಗಿರ್ತದ? ಇದನ್ನು ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಇಲ್ಲಿ ಕಂಪ್ಯೂಟರ್ ಯುಗ, ಇಂಟರ್ನೆಟ್ ಯುಗ, ಇನ್ಫಾರ್ಮೇಷನ್ ಎಲ್ಲರಿಗೂ ಇರುತ್ತೆ. ಇಲ್ಲಿ ಅವರಿಗೆ ಸಮಸ್ಯೆ ಇರುತ್ತೆ, ಇನ್ಫಾರ್ಮೇಷನು ಇರುತ್ತೆ. ಸಮಸ್ಯೆ ಇದ್ದಾಗ ಅವರು ಅವರ ಒಂದು ಸಮಸ್ಯೆಗಳ ಉತ್ತರಗಳನ್ನ ತಾವೇ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ. ಅಂದರೆ ಇದು ಸರಿಯಾದ ಪರಿಹಾರ, ಇದಕ್ಕೆ ಇದು ಸರಿಯಾದ ಪರಿಹಾರ ಅಂದರೆ ಅವರು ಒಂದು ಇದು ಇಂಟರ್ನೆಟ್ ಮೂಲಕ ಓದಿದಾಗ ಇದು ಸಾಮಾನ್ಯವಾಗಿರುತ್ತೆ. ಆ ಪ್ರಯತ್ನ ಮಾಡೋದು ತಪ್ಪಲ್ಲ, ಆದರೆ ಅಲ್ಲಿ ಅವರವರೇ ಅದು ಅದನ್ನು ತಾವೇ ಡಿಸೈಡ್ ಮಾಡ್ಕೊಳ್ಳೋದು ತಪ್ಪಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಕಾಸ್ಮೆಟಿಕ್ ಸರ್ಜನ್ ಅಪ್ರೋಚ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಆ ಸಮಸ್ಯೆನ ಅವ್ರದ್ದು ನಾವು ಕೇಳಿ ಪರೀಕ್ಷೆಗಳನ್ನ ನಾವು ಮಾಡಿ ಫಿಸಿಕಲ್ ಎಕ್ಸಾಮಿನೇಷನ್ ಅಥವಾ ಇನ್ನಿತರ ಪರೀಕ್ಷೆಗಳ ಅವಶ್ಯಕತೆ ಇದ್ರೆ ಮಾಡಿ ಅದಕ್ಕೆ ಉತ್ತರಗಳೇನಿರುತ್ತೆ, ನಾವು ಟೆಕ್ನಿಕ್ಸ್ಗಳೇನಿರ್ತದೆ ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ತೇವೆ, ಆಪ್ಷನ್ಸ್ ಕೊಡ್ತೇವೆ. ಅದನ್ನು ಅಂದರೆ ಪ್ಲಸ್ ಆರ್ ಮೈನಸ್ ಫ್ಯಾಕ್ಟ್ಸ್ ಇದ್ದೇ ಇರುತ್ತೆ ಇಲ್ಲ, ಅದು ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ. ಅದನ್ನ ಎಲ್ಲದನ್ನ ನಾವು ತಿಳಿಸ್ತೇವೆ, ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತೇವೆ. ಅದಾದ ನಂತರ ಅವರು ಡಿಸೈಡ್ ಮಾಡಬಹುದಾಗಿರುತ್ತೆ. ಅದಕ್ಕೆ ಸಮಸ್ಯೆ ಪರಿಹಾರ ನಮ್ಮಲ್ಲಿ ಏನಿರುತ್ತೆ, ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೂಲಕ ಅದನ್ನ ಮಾಡಬಹುದು.
ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ದೊರಕಿಸಿಕೊಂಡಿದ್ದೀರ. ನಮ್ಮ ವೀಕ್ಷಕರಲ್ಲ ಪರವಾಗಿ ತಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.